ಮಾಡೋದೆಲ್ಲ ಮಾಡಿ ಚೆನ್ನಾಗಿದ್ಯಾ ಅಂತ ಕೇಳ್ತಾ ಇದೀಯ, ಯಾಕೋ ನನ್ನ ತಮ್ಮನ ಹೊಡೆದೆ? ಓಹೋ, ಆ ವಿಷಯನ? ನೋಡಪ್ಪ, ನಿನ್ ತಮ್ಮ ಸೋಮಣ್ಣನ ಮಗಳನ್ನ ಕೆಡಿಸಕ್ ಪ್ರಯತ್ನ ಪಡ್ಬೋದಾ? ಅವ್ನ್ ಗಂಡಸ್ತಾನಾ? ಅವ್ನ್ ತೋರಿಸ್ತಾ? ಗಂಡಸ್ತಾನ ತೋರಿಸೋದು ಗಂಡಸ್ರ ಹತ್ರ, ಹೆಂಗಸ್ರ ಹತ್ರಲ್ಲ. ಓ ಹೌದಾ? ಒಂದ್ ಹದಿನೈದು ಮಳ ಕನ್ಕಂಬ ಕೊಡಮ್ಮ. ನೋಡಮ್ಮ, ನಾನ್ ಮಳ ಹಾಕುವಾಗ ಸರಿಯಾದ ನೋಡ್ಕೋ. ಇದ್ನ ತಾನೇ ಮಳ ಅಲ್ಲ ಗುರು. ಒಂದ್ ನಿಮಿಷ. ಏನಮ್ಮ
ಒಂದ್ ನಾಲ್ಕು ಜಾಸ್ತಿ ಬಿಟ್ಕೊಡ್ಬಾರ್ದ? ಈ ಗೋವಿನ ಬೆಲೆ ಅವನು ರೇಟ್ ಆಗೈತೆ, ನಾರಿನ ಬೆಲೆ ಕುದುರೆ ರೇಟ್ ಆಗೈತೆ. ಮಾರ್ಕೆಟ್ ನಿಂದ ಊತಂದು ವಾರ ಹೊತ್ತ ನಮ್ ಪ್ರಾಣ ಹೋಗ್ತೈತೆ. ಅಬ್ಬಬ್ಬಾ, ನಾಲ್ಕು ಬಿಡು ಅಂದ್ರೆ ಪಿಟೀಲ್ ಕೊಯ್ತಿದ್ಯಲ್ಲ ಮೀನಾಕ್ಷಿ. ನಾಲ್ಕು ಹೂವಿನ ಪುಕ್ಸಟ್ಟಿ ಬರುತ್ತಾ? ಸಾಕ್ ನಿಲ್ಸ ಸರಿ, ಒಂದ್ ಮೂರ್ ಮಳ ಹೋಗ ನೋಡೋಣ. ಏಯ್, ನನ್ನ ಹತ್ರನೇ ನಿನ್ ಕಸಬ್ ತೋರಿಸ್ತೀಯಾ? ಇರ್ ನಾನು ಹೇಳ್ತೀನಿ. ನಾನ್ ನೋಡಿದ್ರೆ ಎರಡು ಮೊಳ, ನೀನ್ ನೋಡಿದ್ರೆ ಮೂರು ಮೊಳ, ಹೇಗೆ ಕೈ ಕೊಡಲಿ? ನಾನು ಮಾಡ್ತೇನೆ. ಆರು ಮೊಳ ಬಿಚ್ಚಿದರೆ ಮೂರು ಮೊಳ ಬಿಚ್ಚಿದರೆ ಎಷ್ಟು ಮೊಳ ಹೂವಮ್ಮ? ಕಲ್ದು ಸೀರೆ ಬಿಟ್ಟು ಮೊಳಕಾದು ಮೇಲೆ ಇಟ್ಟು ಬಳುಕಾದು ಬಲ್ಲಿದವರು ಚುಮ್ಮಗ ಚುಮ್ಮ. ಅರೆ, ನಿನ್ನಡತೆ ಮೂರು ಮೊಳನ್ನ, ನನ್ನಡತೆ ಎರಡು ಮೊಳನ್ನ, ಅಯ್ಯ ಮುಟ್ಟಿದರೆ ಕೈ ಕಳಕನ್ನ, ಕಟ್ಟಿದರೆ ಮೈ ಪುಳಕನ. ಹೊಸ ಯೌವನವು ಚುಂಬಿದನ್ನು ಬರ್ತಿ ಬರ್ತಿ, ಹೊಸ ಹಾಲು ಬಾಳೆ ರುಚಿ ರಸ ಬಾಳೆ ನನ್ನ ಮೈ ಮೇಲೆ ನಿನ್ನ ಹೂ ಮಾಲೆ. ರಂಗೋಲೆ ರಂಗು ಮಜ ರಂಗಾದ ಜೋಡಿ ಮಜ ಗಂಗಾಗಿ ಡೋಲು ಮಜ ಚುಮ್ಮಕ ಚುಮ್ಮ. ಅರೆ, ನಿನ್ನದಕ್ಕೆ ಮೂರು ಮೊಳನ, ನನ್ನದಕ್ಕೆ ಎರಡು ಮೊಳನ, ಮುಟ್ಟಿದರೆ ಕೈ ಚಲಕನ್ನ, ಕಟ್ಟಿದರೆ ಮೈ ಪುಳಕನ್ನ. ಹಾ
ಹೇಳದ ಬಂಚಾಜಮಲು ನಮ್ಮೂರ ತಾಜಮಹಲು ಇದು ಯಾವ ಕಣ್ಣು ಹೇಳದ ಬಂಚಾಜಮಲು ಇನ್ನು ಯಾಕಮ್ಮ ನಿನ್ನ ಬಿನ್ನಾಣ ಇಲ್ಲ ಆಯ್ತಮ್ಮ ನಮ್ಮ ಕಲ್ಯಾಣ ಸಂಗಾಡಿ ತಂಪು ಮಜ ಮುಂಗಾರು ಮೋರ ಮಜ ಸಂಗಾತಿ ಜೋಡಿ ಮಜ ಜುಮ್ಮಕ ಜುಮ್ಮ ನಿನ್ನ ಜೊತೆ ಮೂರು ಮೊಳನ್ನ ನನ್ನ ಜೊತೆ ಎರಡು ಮೊಳನ್ನ ಅರೆ ಮುಟ್ಟಿದರೆ ಕೈ ಕಳತಾನ ತಟ್ಟಿದರೆ ಮೈ ಕೊಳತಾನ ಊಟಾಯ್ತೇನಪ್ಪ ಯಾಕಪ್ಪ ಹಾಗೆ ನೋಡ್ತಾ ಇದ್ಯಾ ನಿನ್ನಳತೆ ಮೂರು ಮೊಳಾನ ಅಯ್ಯೋ ನನ್ನಳತೆ ಎರಡು ಮೊಳಾನ ಅಪ್ಪ ಮೊಳ ಮೊಣ ಏನು ಬಡುತ್ತಿದ್ಯಾ ಇದನ್ನ ಕಣ ಅಯ್ಯೋ ಮಗನೇ ಆಹಾ ದೊಡ್ಡ ಸಿನಿಮಾ ಹೀರೋ ಹೂ ಮಾರವಳ ಮುಂದೆ ಹಾಡಿದ್ದು ಹಾಡಿದ್ದೆ ಕುಣಿದಿದ್ದು ಕುಣಿದಿದ್ದೆ ನಾನು ಸುಮ್ಮನೆ ತಮಾಷೆ ಹಾಡ್ದೆಪ್ಪ ಹೌದಪ್ಪ ನಾನು ನನ್ನ ವಯಸ್ಸಲ್ಲಿ ತಮಾಷೆಗೆ ಹಾಡ್ದೆ ತಟ್ಟಂತ ನಿಮ್ಮಮ್ಮ ತಾಯಿ ಆಗ್ಬಿಟ್ಲು ಪಟ್ಟಂತ ನಿಮ್ಮಜ್ಜ ನನ್ನ ಕೈಲಿ ತಾಳಿ ಕಟ್ಟಿಸ್ಬಿಟ್ಟ ಇಲ್ಲದೆ ಹೋಗಿದ್ದಿದ್ರೆ ರಸಗುಲ್ಲ ಅಂತ ಹುಡುಗಿಯರು ಸಿಕ್ತಿದ್ರಲ್ಲೋ ವಿಧಿ ವಿಧಿ ಕಣೋ ತಾಟಿ ಬೆಲ್ಲ ತರ ನಿಮ್ಮಮ್ಮ ಸಿಕ್ಬಿಟ್ಲು ಇನ್ಮೇಲೆ ನಿನ್ ಕಣ್ಣಿಗೆ ಬಿಡೋ ಹಾಗೆ ಹಾಡಲ್ಲಪ್ಪ ಅಂದ್ರೆ ನನ್ ಕಣ್ಣಿಗೆ ಬೀಳದೆ ಇರೋ ಹಾಗೆ ಆಡ್ತೀಯಾ ನೀನ್ ಮಾಡಿರೋ ತಪ್ಪಿಗೆ ಹೊಟ್ಟೆ ಹಿಟ್ಟಿಲ್ಲ ಹೋಗ ಹೊಟ್ಟೆ ಮೇಲೆ ಹೊಡಿಬಾರ್ದಪ್ಪ ಬಲ ಮೇಲೆ ಹೊಡಿತೀನಿ ಬಡವ ರಾಸ್ಕಲ್ ಹೋಗ ಅಂದ್ರೆ ಈಗ ಜೋರು ಜಬರ್ದಸ್ತ್ ಮಾಡದೆ ಇದ್ರೆ ಮಂಗನ್ ತರ ಕುಣಿಸ್ಬಿಡ್ತಾರೆ ಏನೇ ಆಗ್ಲಿ ನನ್ನ ಮಗ ಚೆನ್ನಾಗೆ ಹಾಡ್ತಾನೆ ಇನ್ನೇನ್ ಮಾಡ್ತಾನೆ ಯಾವ ಯಾವ ಕಾಲಕ್ಕೆ ಏನೇನ್ ಮಾಡ್ಬೇಕೋ ಅದು ಮಾಡಿದ್ರೆ ಮರ್ಯಾದೆಯಿಂದ ಮನೆಯಲ್ಲಿ ಬಿದ್ದಿರೋನು ಹಾಗೆ ಬಿಟ್ಟಿರೋದ್ರಿಂದ ತಾನೇ ರಸ್ತಲ್ಲಿ ಬರೋ ಹೆಣ್ಣುಗಳನ್ನೇ ನೋಡ್ತಾ ಹಾಲ್ ಕಿಸಿತಾ ಇರೋದು ನಿಮ್ಮಂಗೆ ಎಲ್ಲ ಕಿಸಿ ಹಾಕ್ಬಿಟ್ನೆ ನಿಮ್ಮಪ್ಪ ಶುರು ಮಾಡೋಷ್ಟಲ್ಲೇ ಕೊನೆ ಮಾಡಿ ಇಂಥ ಇಕ್ಕಟ್ಟಿಗೆ ಸಿಕ್ಕಾಕ್ಸ್ಬಿಟ್ಟ ಈ ತರಲೆ ಮಾತ್ ನಿಲ್ಸಿ ಮೊದ್ಲು ಅವ್ನ ಒಂದ್ ಹೆಣ್ ನೋಡ್ರಿ ಇವನ್ ಅವತಾರ ಕಂಡಿರೋ ಯಾವ ನನ್ನ ಮಗ ಹೆಣ್ ಕೊಡ್ತಾನೆ ಹೋದ್ವರ ನನ್ ತಮ್ಮ ಬಂದಿದ್ದ ಯಾಕೆ ನಿಮ್ಮ ಅಪ್ಪನ ತಿಥಿ ಕರಿಯಕ ಅಲ್ರಿ ಬಾಗ್ಲೂರ್ ಪ್ರೆಸಿಡೆಂಟ್ರು ಮಗಳು ಲಕ್ಷ್ಮಿ ಒಳ್ಳೆ ಹುಡುಗಿ ಅಂತೆ ಹೆಸರಿಗೆ ತಕ್ಕನಾಗಿ ಸುಂದರವಾಗಿ ಇದ್ದಾಳಂತೆ ಅಯ್ಯೋ ಪಾಪ ಆ ಹುಡುಗಿ ಏನ್ ಕರ್ಮ ಮಾಡಿದ್ಲೋ ಲೇ ಜಾನು ಜಗಳೂರಲ್ಲಿ ಉಗ್ರೇಗೌಡರು ಅಂತ ಅವ್ರೆ ಭಾರಿ ದೊಡ್ಡ ಕುಳ ಅಂತೆ 60 ಎಕರೆ ನೀರಾವರಿ ಗದ್ದೆ ಐತೆ 50 ಎಕರೆ ತೆಂಗಿನ ತೋಟ 70-80 ಸಿಂಧಿ ಸಾವಂತೆ ಹುಡುಗ ಭಾರಿ ಒಳ್ಳೆಯವನಂತೆ ಒಬ್ನೇ ಮಗ ಬೇರೆ ಆ ಹುಡುಗನ್ಗೆ ನಮ್ ಲಕ್ಷ್ಮಿನ ಕೊಟ್ಬಿಟ್ರೆ ಸಂತೋಷವಾಗಿ ಬದುಕತ್ತದೆ ಮೊದ್ಲೇ ಅದು ಜಗಳೂರು ನೀರಿಗೆ ಬರ ಅಂತೆ ಕುಡಿಯೋ ನೀರ್ ತರಕ್ಕೆ 3 ಮೈಲಿ ಹೋಗ್ಬೇಕಂತೆ ನಮ್ ಲಕ್ಷ್ಮಿ ನೀರ್ ಹೊತ್ತು ಹೊತ್ತು ಅರ್ಧ ಸಾವಿರ್ತಾಳೆ ನಮ್ ದೇಶದಲ್ಲಿ ಹಳ್ಳಿಗಳ ಸ್ಥಿತಿನೇ ಹಂಗೈತೆ ಹಂಗಂತ ದಿಳ್ಳಿಗ ಕೊಡಕಾಯ್ತದೆ ದೂರಾಭಾರ ಕೊಡೋದ್ಕಿಂತ ಏನೋ ಹತ್ರ ಕೊಟ್ರೆ ಕಷ್ಟ ಸುಖ ಅಂದ್ರೆ ಹೋಗಿ ಅವಾಗವಾಗ ಹೆಣ್ಮಗಿನ ಮಕ ನೋಡ್ಕೊಂಬರ್ಬೋದಲ್ಲ ಅಂತ ಆಲೋಚನೆ ಮಾಡ್ದೆ ನೋಡ್ರಿ ನೀವೇನೇ ಯೋಚನೆ ಮಾಡಿದ್ರು ನನ್ ಮಗಳನ್ನ ಆ ಊರಿಗೆ ಕೊಡಲ್ಲ ಏನೋ ನನ್ ಸಹಕಾರನೇ ಇಲ್ದಂಗ ಒಬ್ಳೆ ಹೆಣ್ಮಗಳತ್ತಿರಂಗೆ ಕೊಚ್ಕಂತ ಇದೆಯಲ್ಲ ಯಾವ್ದಾದ್ರು ಸಿಟಿ ಹುಡುಗ ಇದ್ರೆ ನೋಡಿ ಹಳ್ಳಿ ಗಮರನ್ ಕಟ್ಕೊಂಡು ನಾ ಕಷ್ಟ ಅನ್ಭವಿಸ್ತಾ ಇರೋದೆ ಸಾಕು ಯಾಕೆ ಹೋಗಿದ್ರಿ ಉಗಿಬೇಕು ಅನ್ನಿಸ್ತು ಉಗದೆ ಗಂಡ ಅಂದ್ರೆ ಒಂದ್ ನ್ಯಾಯ ಪೈಸಕ್ ಮರುಗಾದಿ ಇಲ್ಲ ನಿಮ್ಗಳ ಜೊತೆ ಸಂಸಾರ ಮಾಡ್ಬೇಕಾದ್ರೆ ಫುಲ್ ಕುಡ್ದು ಟೈಟ್ ಆಗಿ ಸಂಸಾರ ಮಾಡ್ಬೇಕು ಲೇ ಈರ ಏನ್ ಬುದ್ಧಿ ಮುನಿನ್ ಅಂಗಡಿಗೆ ಹೋಗಿ ಸೀಲೋಪನ್ ಆಗ್ದಲ್ಲ ಇರೋದು ಒಂದ್ ಸಾರಾಯಿ ಬಟ್ಟೆ ತಗೊಂಬರ್ಲ ಅದೇನೋ ನಮ್ ದೇಶಕ್ಕೆ ಸ್ವಾತಂತ್ರ್ಯ ಬಂತಂತೆ ಸಾರಾಯಿ ಅಂಗಡಿ ಎಲ್ಲ ಮುಚ್ಚಿಬಿಟ್ಟವ್ರೆ ಸ್ವಾತಂತ್ರ್ಯ ಅಂದ್ರೆ ಏನ್ ಬುದ್ಧಿ ಅಯ್ಯೋ ಶಿವನೇ ನನಗ್ ರಾಚಾರಿಕೆ ಜವಾನನು ಸರಿ ಇಲ್ಲ ಯಜಮಾನಿನೂ ಸರಿ ಇಲ್ಲ ಏನೋ ಇದ್ದಿದ್ದಲ್ಲಿ ಆ ಕೆಲ್ಸ ಜಲ್ಜ ರವಷ್ಟ್ ಪರವಾಗಿಲ್ಲ ಯಾಕೆ ಹೋಗಿದೆ ಹೋಗಿಬೇಕು ಅನ್ನಿಸ್ತು ಹೋಗ್ದೆ ಅಪ್ಪ ಹೆಣ್ಣೋಡಕ್ಕೆ ಯಾರೋ ಬರ್ತಾರೆ ಅಂತ ಕೇಳ್ದಾಗಿತ್ತು ಯಾವಾಗ ಬರ್ತಾರಪ್ಪ ಯಾಕವ ಅಣ್ಣ ಅವ್ರು ಬಂದ್ರೆ ಬೋಂಡಾ ಬಜ್ಜಿ ಕೇಸರಿ ಬಾತು ಅದು ಇದಂತ ಮಾಡ್ಬೇಕಲ್ಲ ಅದಕ್ಕೆ ನೋಡವ ಗಂಡಿನ ಕಡೆಯವರು ಅವರಾಗ ಅವ್ರು ಬಂದ್ರೇನೆ ಚಂದ
ನಾವಾಗಿ ಯಾವತ್ ಬರ್ತೀರಾ ಅಂತ ಕೇಳಿದ್ವು, ರೇಟ್ ಏರ್ಸ್ಬಿಡ್ತಾರೆ. ಹುಡುಗಿ, ನಮ್ಮೆಲ್ರಿಗೂ ಹಿಡಿಸ್ಬಿಟ್ರೆ ಸಾಕು, ಮದ್ವೆ ಆದ ಹಾಗೆ. ಎಲ್ರಿಗೂ ಇಡಿಸ್ಬೇಕಾ? ನಾವು 10-12 ಕಡೆ ಹೆಣ್ಣು ನೋಡಿದೀವಿ, ನಮಗೆ ಇಷ್ಟ ಆಯ್ತು, ಆದ್ರೆ ಇವಳಿಗೆ ಇಷ್ಟ ಆಗ್ಲಿಲ್ಲ. ಇವರು ಅಂದ್ರೆ ಯಾರು? ನಿಮ್ ನೆಂಟ್ರ? ಇವರು ನಮ್ ಮನೆ ಪಕ್ಕದ ಮನೆಯವರು. ಏನ ಇಡೀ ನಿಮ್ ತಾಲೂಕಿಗೆಲ್ಲ ಹುಡುಗಿ ಇಡ್ಸಿದ್ರೆ ಮಾತ್ರ ಮದ್ವೆ ಅಂತೀರಾ? ಹ್ಮ್, ಬರೋಳು ನಮ್ ಮನೆಗಷ್ಟೇ ಅಲ್ಲ, ಇಡೀ ತಾಲೂಕಿಗೆ ಸೊನ್ನೆ ಆಗಿರಬೇಕು. ಏನಂದ್ರೆ? ಹಾ, ಗಾಬರಿ ಆಗ್ಬೇಡಿ, ನಮ್ಮ ಮನೆತನದ ಘನತೆ ಗೌರವ ಅಂಥದ್ದು ಅಂತ ಹೇಳಕ್ ಬಂದೆ. ಹಂಗೆ. ಈಕೆ ಯಾರು? ನನ್ ತಂಗಿ. ಏನಮ್ಮ, ನಿನ್ ಗಂಡ ಬರ್ಲಿಲ್ವಾ? ಗಂಡ ಅಂತ ಗಂಡ, ಆ ತೊಟ್ಟಿನ ಮಗನ್ ಕಂಡ ನಂಗ್ ಮೈಯೆಲ್ಲ ಉರಿಯುತ್ತೆ. ಅಯ್ಯೋ, ಬೇರೆ ಇನ್ನೇನು ಇಲ್ಲ, ಮದ್ವೆ ಆದ ಮಾರನೇ ದಿವಸಕ್ಕೆ ಒಂದ್ ಚಿಕ್ಕ ಹೊಡೆದಾಟ. ಯಾಕೆ? ಕೇವಲ ಒಂದ್ ಕಾಟನ್ ಸೀರೆ ವಿಷಯಕ್ಕೆ. ತಕ್ಕೊಡಲ್ಲ ಅಂದ್ರ? ಒಕ್ಕೊಡಲ್ಲ ಅಂದ. ಆಮೇಲೆ ಹೊಡೆದಾಟ ಬಡದಾಟ ಆಗಿ ಮನೆಯಿಂದ ಆ ಚಿಕ್ಕ ನೂಪುಟ್ಲು ಓಡ್ಸೇ ಬಿಟ್ಲ. ಪಾಪ, ಆ ಪಾಪಿ ಈಗ ಏನ್ ಮಾಡ್ಕೊಂಡಿದ್ದಾನೆ? ಲಾಂಡ್ರಿ ಇಟ್ಕೊಂಡು ಊರೇ ಎಂಟ್ರ ಸೀರೆ ಎಲ್ಲ ಒಕ್ಕಂಡವನೆ. ನನ್ನ ಮಗನ ವಿಷಯವಾಗಿ ನೀವೇನು ಯೋಚನೆ ಮಾಡ್ಬೇಡಿ, ನಾನು ಹೆಂಡತಿ ಸೀರೆ ಹೇಗೆ ಹೋಗಿಬೇಕು ಅಂತ ಎಲ್ಲ ಹೇಳ್ಕೊಟ್ಬಿಟ್ಟಿದ್ದೀನಿ, ಎಲ್ಲ ಟ್ರೈನಿಂಗ್. ಜಂಗ ಕುಚ್ಕೋಬೇಡ್ರಿ, ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ರಿ, ಬರ್ರಿ. ಮಾತ್ಮನೆ ಸಾಗಾಗ್ತಿದ್ದಾರೆ, ಇನ್ನೂ ಹಿಂದೆ ತೋರಿಸ್ತಾ ಇಲ್ಲ. ಹುಡುಗಿ ತುಂಬಾ ನಾಚಿಕೆ. ಅಯ್ಯ, ಇರಲ್ವಾ ಮತ್ತೆ? ಆ ಕಾಲದಲ್ಲಿ ನಾನು ನಾಚಿಕೆ ಪಡ್ತಿರ್ಲಿಲ್ವಾ? ಶಾಂತು, ನೀನೊಂದ್ ಕೆಲ್ಸ ಮಾಡು, ಹುಡುಗಿಗೆ ನಾಚಿಕೆ ಅಂತೆ, ನೀನ್ ಒಳಗಡೆ ಹೋಗಿ ನೋಡ್ಕೊಂಡು ಬಂದು ನನಗೆ ಸಹಿಕೆ ಮಾಡು. ಸರಿ. ಆಮೇಲೆ ಹೇಗೆ ನಿಮ್ಮೂರ್ ಕಡೆ ಮಳೆ ಬೆಳೆ ಎಲ್ಲ ಚೆನ್ನಾಗಿದ್ಯಾ? ಎಲ್ಲ ಸುಭಿಕ್ಷವಾಗೈತೆ ತಮ್ಮಂತವ್ರ ದಯದಿಂದ. ಏನಪ್ಪ ಇದು? ಹುಡುಗಿ ಒಳ್ಳೆ ದಂತದ ಗೊಂಬೆ ಅಂಗವಳಿ ಅಂದ್ರು, ಇವಳು ನೋಡಿದ್ರೆ ಗಂಧ ತುಂಡಿದ್ದಂಗವಳೆ. ಮಗ್ಗಿ ಬರುತ್ತಾ? ಬಟ್ಟೆ ಒಗಿದ್ರೆ ನಮ್ಮ ಮನೇಲಿ ಎಲ್ಲ ಬಟ್ಟೆನು ನಾನೇ ಒಗೆಯೋದು. ಹೌದಾ? ಸರಿ ಲೆಕ್ಕ, ಅದ್ರಲ್ಲಿ ನನ್ ಪಕ್ಕ. ಇವಾಗ ಹೀಗೆಲ್ಲ ಕೇಳ್ಬಿಡ್ತೀರಾ, ಆಮೇಲೆ ಇಷ್ಟ ಇಲ್ಲ ಅಂತ ಹೋಗ್ಬಿಡ್ತೀರಾ? ಲೇ ಶಾಂತ ಅಲ್ವೇ, ನಮ್ಮ ಆನಂದನಿಗೆ ತಕ್ಕ ಹುಡುಗಿ ಅಂತಂದ್ರೆ ನೋಡಿದ್ರೆ ಅವ್ರ ಅಪ್ಪನಿಗೆ ತಕ್ಕ ಜೋಡಿ ಅನ್ನೋ ಹಾಗಿದ್ದಾಳೆ. ಇವಳೇ ಹೆಣ್ಣು ಮತ್ತ ಅವಳು ಇವಳ ಅಮ್ಮ. ಕರೆದ್ರ? ಇವರೇ ಇವರೇ ನಾನು ಹೇಳಿದ್ದು. ನೀವು ಹುಡುಗಿ ಅವ್ರ ಅಮ್ಮನಾ? ಹೌದು. ಚೇಚೆ, ಅವ್ರ ಅಕ್ಕನ ತರ ಕಾಣ್ತೀರ. ಹೌದಾ? ಊರಿನಿಂದ ನನ್ನ ಹಾಗೆ ಅನ್ಕೋತಾರೆ. ಅಯ್ಯೋ, ನೀವು ಯಾಕೆ ನಿಲ್ಲುತ್ತೀರಾ? ಯಾರೇ ಊರೇ ಹೋರಾಡಲಿ. ಹೆಣ್ಣಾಡ್ಕೊಂಡ್ ಒಂದ್ ವಾರ ಆಯ್ತಲ್ಲ, ನಮ್ಗೆ ಇಳಿದಿದ್ಯಾ ಇಲ್ವಾ ಅಂತ ಅವ್ರಿಗೊಂದು ಕಾಗದ ಬರೆದ್ರ? ಯಾಕೆ ಅವಸರ ಪಡ್ತೀಯ? ನಾವ್ ಮೆಚ್ಕೊಂಡ್ರೆ ಆಗೋಯ್ತಾನೆ? ಮದ್ವೆ ಮಾಡ್ಕೋಬೇಕಾಗಿರೋ ಮೂದೇವಿ ಕಂಡ್ ಕಂಡ್ ಬೇವಾರ್ಸಿಗಳ ಜೊತೆನಲ್ಲಿ ನಾಯಿ ತರ ಅಲಿತಾ ಇದ್ದಾನೆ. ಅವನೊಂದ್ಸಲ ಹೋಗಿ ನೋಡಿ ಮೆಚ್ಚುಗೆ ಅಂತ ಅಂದ್ರೆ ಮುಗ್ದೋಯ್ತು, ಕಾಗದ ಏನೇ ಬರೆಯೋದು? ನಾನೇ ಖುದ್ದಾಗಿ ಹೋಗಿ ಒಪ್ಪಿಗೆ ಅಂತ ಹೇಳ್ಬಿಟ್ಟು ಬಂದ್ಬಿಡ್ತೀನಿ. ಹಾಗೆ ಬೀಗತೀನೂ ನೋಡ್ದ ಹಾಗಾಗತ್ತೆ. ಯಾಕೂ ಗೊತ್ತಿಲ್ಲ ಕಣೆ, ಆಕೆ ನೋಡ್ದಾಗ್ಲಿಂದ್ಲು ಮನಸ್ಸೊಂಥರಾಗೋಗಿದೆ. ಏನೇ ಆಕೆ ಬಣ್ಣದಲ್ಲಿ ನಿನಗಿಂತಲೂ ಸ್ವಲ್ಪ ಚೆನ್ನಾಗಿದ್ದಾರಲ್ವಾ? ಏನಂದ್ರಿ? ಬಣ್ಣ ಬಣ್ಣ ಇರ್ತಾಳೆ ಇರ್ತಾಳೆ. ನಿಮ್ ಚಪ್ಪಲಕ್ಕೆ ಇಷ್ಟು ಬೆಂಕಿ ಅಕ್ಕ, ನೀವು ಅಲ್ಲಿ ಬಂದಿದ್ದು ಹೆಣ್ ನೋಡಕ್ಕ ಇಲ್ಲ ಅವಳ ಅಮ್ಮನ್ ನೋಡಕ್ಕ? ಹಸು ಇದ್ದ ಹಾಕ್ತಾನೆ ಕರು ಇರುತ್ತೆ. ಆದ್ರೆ ನಿನ್ನ ವಿಷಯದಲ್ಲಿ ಮೋಸ ಆಗೋಯ್ತು. ನಿಮ್ಮಮ್ಮ ರಸಗುಲ್ಲ ತರ ಇದ್ರು, ನೀನ್ ನೋಡಿದ್ರೆ ತಾಟಿ ಬೆಲ್ಲ ತರ ಇದ್ರು. ಅಪ್ಪ, ಯಾಕಪ್ಪ ಮದುವೆ? ಯಾಕೆ ಅಂದ್ರೆ ನಮ್ಮ ಸಂಸಾರ ದೊಡ್ಡದಾಗೋದಕ್ಕೆ. ನಿಮ್ ಸಂಸಾರ ದೊಡ್ಡದಾಕೆ ನಾವೆಲ್ಲ ಬಂದು ಸೇರ್ಕೋದು, ಏನಂತೀರಾ? ಆಹಾ, ನೀವೆಲ್ಲ ಸೇರ್ಕೊಂಡು ಎಷ್ಟು ಸಂಸಾರನ ಹಾಳು ಮಾಡಿದೀರ ನನಗ್ ಗೊತ್ತಿಲ್ವೇನು. ಹಾಕ್ತೀನಿ ನೋಡಿ ಬೇವರ್ಸ ಮಕ್ಳ. ಸ್ವಲ್ಪ ಸುಮ್ಮನೆ ಇರ್ರಿ, ಕೇಳೋ ಕಾಲ್ ಬಿಟ್ಟಿ ಮಗನೇ, ನಾಳೆನೆ ಹೋಗಿ ಹೆಣ್ ನೋಡ್ಕೊಂಡು ಬರ್ಬೇಕು. ಅಪ್ಪ ನನಗೆ ಮದುವೆ ಬೇಡ. ಆನಂದ, ನನ್ನ ಮಾತು ಕೇಳೋ, ಒಂದೇ ಒಂದ್ಸಲ ಮದುವೆ ಮಾಡ್ಕೊಳು, ಎಂತ ಆನಂದ ಇರುತ್ತೆ ಗೊತ್ತಾ? ಆನಂದ, ನಾವ್ ಎಷ್ಟೋ ಜನ ಹುಡುಗಿರ್ ಲೈನ್ ನೋಡ್ತಿದ್ವಿ, ಹಂಗೆ ಈ ಹುಡುಗಿಯು ಡವ್ ಹೊಡೆದ್ ಬಂದ್ರಾಯ್ತು. ಏನದ್ರ ಮಾವ? ಅಯ್ಯೋ, ನಿನ್ನ ಮನೆ ಹಾಳು ಮುಂಡೇವ, ಅವನಿಗೊಂದು ಮದುವೆ ಮಾಡಿಡೋಣ ಅಂತ ನಾವ್ ನೋಡಿದ್ರೆ ಅದಕ್ಕೂ ಮಣ್ಣು ಹಾಕ್ತೀರಾ? ಒಬ್ಬೊಬ್ಬನಿಗೂ ಒದಾಡ್ಬಿಡ್ತೀನಿ ನೋಡು. ಏಯ್, ನಾಳೆ ಬಾಯಿ ಮುಚ್ಕೊಂಡು ಬಾಗ್ಲೂರಿಗೆ ಹೋಗಿ ಹುಡುಗಿ ನೋಡ್ಕೊಂಬ. ಏನ್ ನೋಡ್ತಾ ಇದ್ದೀನಿ? ಹೋಗ. ಒಳ್ಳೆ ಮಗನ ಹೆತ್ತಿದ್ದೀಯಲೇ,
ಗುರು, ಈ ಕಲರ್ ಬಟ್ಟೆನಾಗೆ ನಮ್ಮ ಅಕ್ಕನ ಮಗಳ ಲಕ್ಷ್ಮಿಗೆ ಒಂದು ರೌಟ್ಯ ಹೊಲ್ದ ಹಾಕಿದ್ರೆ ನೋಡಕ್ಕೆ ಜಿಗಿ ಜಿಗಿ ಅಂತಿರ್ತೈತಲ್ವಾ. ಅಲ್ಕಾ, ನನ್ನ ಮಗಳೇ, ಇನ್ನೊಂದ್ಸಲ ನಿಮ್ಮ ಅಕ್ಕನ ಮಗಳ ವಿಚಾರ ಏನಾದ್ರೂ ನನ್ನ ಅಂಗಡಿಯಲ್ಲಿ ಎತ್ತಿದ್ಯೋ, ಈ ಎಕ್ರ ತಗೊಂಡು ಎಣಿಸಿ ಇಳಿಸಿ ಹೊಡಿತೀನಿ ಎರವಟ್ ನನ್ನ ಮಗನೇ. ನಮ್ಮ ಅಕ್ಕನ ಮಗಳ ಹೆಸರೇಳ್ದೆ ನಿಮ್ಮ ಅಕ್ಕನ ಮಗಳ ಹೆಸರ ಹೇಳಿ. ನೋ, ನಿಮ್ ಜೀವನ ಪೂರ್ತಿ ಬರೀ ರೈಲು ಬಿಡದ ಆಗೋಯ್ತಲ್ಲೋ ಮಗನೇ. ಏನ್ ಹೇಳ್ತಾ ಇದ್ದೀಯ ಗುರು? ಮೂರು ಮೊಳ ಹಗ್ಗ ಕೊಡ್ತೀನಿ, ನೇಣಕ್ಕ ಒಂದೆ. ನೇಣಕ್ಕ ಮತ್ತಿನ್ನೇನೋ ಲವ್ ಗುಗ್ಗು. ನನ್ನ ಮಗನೇ, ನಮ್ಮೂರ ಆನಂದ ನಿಮ್ಮ ಅಕ್ಕನ ಮಗಳನ್ನ ನೋಡಕ್ ಹೋಗ್ತಿದ್ದಾನೆ. ಮದುವೆ ಮುಗಿತಿದ್ದಾಗೆ ನಿಮ್ಮ ಅಕ್ಕನ ಮಗಳಿಗೆ ವಾಂತಿ ಬರೋ ಹಾಗೆ ಮಾಡ್ತಾನೆ. ನೀನ್ ಹೋಗೋ ವಾಂತಿ ಎಲ್ಲ ಬಾಚು. ನಿನ್ನ ಒಂದ್ ಅಕ್ಕನ ಮಗಳಂತೆ ಅಕ್ಕನ ಮಗಳು. ಎದಳೆ ಆಮೇಲೆ ಎದಳಲ್ಲ ಅಂದ್ರೆ ಎದಳಲ್ಲ ಎದಳೆ ಆಮೇಲೆ ಅಂದ್ರೆ ಈ ಬಸ್ ನಲ್ಲಿ ಆರ್ ಜನ ಹೆಣ್ಣು ನೋಡಕ್ ಹೋಯ್ತಾವ್ರೆ, ಅವ್ರನ್ನ ಕೆಳಗಿಳಿಸು. ಇಲ್ಲ ಅಂದ್ರೆ ನಾನು ಈ ಬಸ್ ಕೆಳಗೇನೆ ಪ್ರಯಾಣ ಬಿಡ್ತೀನಿ. ಅವ್ರನ್ನ ಕೆಳಗಿಳಿಸ್ಬೇಕು? ನಮ್ಮ ಅಕ್ಕನ ಮಗಳ ಲಕ್ಷ್ಮಿನ 16 ವರ್ಷದಿಂದ ಪ್ರೀತಿಸ್ತಾ ಇದ್ದೀನಿ, ದಟ್ ಮೀನ್ಸ್ ಲವ್ ಮಾಡ್ತಾ ಇದ್ದೀನಿ. ಈ ಬಸ್ ನಲ್ಲಿ ಹೋಯ್ತಾರೋ ಆರ್ ಜನನು ಅವಳನ್ನ ನೋಡಕ್ ಹೋಯ್ತಾವ್ರೆ, ಬಿಟ್ ಬಿಡ್ತೀನ. ಯೋ, ಹೆಣ್ಣಿದಾಳೆ ಆದ್ಮೇಲೆ 4 ಜನ ನೋಡಕ್ ಹೋಗ್ತಾರೆ, ಅದಕ್ಕೆ ಬಸ್ ಗಡ್ಡ ಮಲಗಿದ್ರೆ ಏನೇ ಅರ್ಥ? ಯೋ, 4 ಜನ ಅಲ್ಲ 400 ಜನ ನೋಡ್ಲಿ, ಐ ನೋ ಕೇರ್. ಆದ್ರೆ ಈ ಬಸ್ ನಲ್ಲಿ ನನಗಿಂತ ಸುಂದರವಾಗಿರೋನು ಅವಳನ್ನ ನೋಡಕ್ ಹೋಯ್ತಾವ್ನೆ, ಅವನ್ ಮಾತ್ರ ಅವಳನ್ನ ನೋಡ್ಬಾರ್ದು. ಯಾಕೆ ಅಂದ್ರೆ ಅವನ್ ನೋಡಿದ್ರೆ ನನಗೆ ಆಪತ್ತು. ಅವ್ರನ್ನೆಲ್ಲ ಬಸ್ ನಿಂದ ಕೆಳಗೆ ಇಳಿಸ್ತೀಯೋ ಇಲ್ಲ ಬಸ್ ನನ್ ಮೇಲೆ ಹತ್ತಿಸ್ತೀಯೋ ಯೋಚನೆ ಮಾಡು. ಇವನ್ನ ತಲ್ಕೆಟ್ ಬಾಯ್ ಬಂದಂಗ್ ಮಾತಾಡ್ತಿದ್ದಾನೆ ಅಂದ್ರೆ ನೀವು ಬಾಯ್ ಬಿಡ್ಕೊಂಡ್ ಕೇಳ್ತಾ ನಿಂತೀರ? ಪಕ್ಕಕ್ ಬಿಸಾಕ್ರಿ. ಏನೋ ಪಕ್ಕಕ್ ಬಿಸಾಕ್ತೀರಾ? ಬಿಸಾಕ್ರಿ ನೋಡಣ. ಒಳ್ಳೆ ಮಾತನ್ನ ಎದ್ರ ಸರಿ, ಇಲ್ಲ ನಾನು ನಿನ್ ಮೇಲೆ ಉಳ್ಬಿಡ್ತೀನಿ ನೋಡು. ಅಪ್ಪಚ್ಚ ಆಗ್ಬಿಡ್ತೀಯ, ಎದಳ ನಗನೆ. ಹೋಗಲ್ಲ ದಣ್ಣೆ ಕೆಟ್ಟ ಎದಳಲ್ಲ ಹೋಗ. ಆನಂದ, ಹೆಣ್ಣೊಡಕ್ ಹೋಗ್ತಾ ಇರೋದು ಬಾಗ್ಲೂರಿಗೆ, ಇಲ್ಲ ಕಿಡ್ತೀಯ? ಹೆಣ್ಣು ಯಾವತ್ತಾದ್ರು ನೋಡ್ಬೋದು ಅಣ್ಣ ಅವ್ರ ಪಿಕ್ಚರ್. ಆನಂದ, ನಾನು ಬರ್ತೀನಿ. ಏನಮ್ಮ ಗಂಡಿನ ಕಡೆಯವ್ರು ಬರ್ಲೇ ಇಲ್ವೆ? ನಾನು ಕೇಳಿದೆ, ನನ್ಗೇನಮ್ಮ ಗೊತ್ತು? ಏನ್ರಿ ಹುಡುಗ ಬರ್ತಾನೋ ಇಲ್ವೋ? ನೀನ್ ಯಾಕೆ ಹಂಗ ಹಾರಾಡ್ತೀಯ? ಹುಡುಗನಿಗೆ ಏನ್ ಮುಖ್ಯವಾದ ಕೆಲಸ ಆಯ್ತು? ಪ್ರೀತಿಯ ಗೈಲಿಯ ಬಡಿ ದೋಧಿಸುವ ಈ ನಾಡಿಗೆ ಬಿಡುಗಡೆ ತರುವ ಬೈಲಿಯ ಬಡಿ ದೋಧಿಸುವ ಈ ನಾಡಿಗೆ ಬಿಡುಗಡೆ ತರುವ ಜನತೆಗೆ ನಿಮಗೆ ಸೌಖ್ಯವ ತರಲು ಪ್ರಾಣವನೇ ಕೊಡುವೆ. ನಾನಿರುವುದು ನಿಮಗಾಗಿ, ನಾಡಿರುವುದು ನಮಗಾಗಿ. ಕಣ್ಣೀರೇಕೆ ಬಿಸಿಲಿಗೆ ಬೇಕು, ಬಾಳುವುದೆಲ್ಲ ಹಾಯಾಗಿ, ಬಾಳುವುದೆಲ್ಲ ಹಾಯಾಗಿ. ನಾನಿರುವುದು ನಿಮಗಾಗಿ. ಏನಲ್ಲ ಆನಂದ, ಹೆಣ್ಣು ನಡ್ಕೊಂಡ್ ಬರ್ತೀನಿ ಅಂತ ನಿಮ್ಮ ಅಮ್ಮನ ತಿಸ್ಕೊಬಂದು ಡಕ್ಕೆ ಹೆಣ್ಣಾಗಿದ್ದಾಳೆ ಅಂದ್ರೆ ಏನ್ ಹೇಳ್ತೀಯ? ನೋಡ್ದೆ, ಕೆಡಿಸಿಲ್ಲ ಅಂತ ಹೇಳಿದ್ರಾಯ್ತು. ಒಂದ್ ವೇಳೆ ಹೆಣ್ಣು ಶ್ರೀದೇವಿ ತರ ಬೊಂಬಾಟಾಗಿದ್ರೆ? ನೋಡ್ದೆ, ಚೆನ್ನಾಗಿದ್ದಾಳೆ ಅಂತ ಹೇಳಿದ್ರಾಯ್ತು. ಒಂದ್ ವೇಳೆ ಹುಡುಗಿ ಕಚಡವಾಗಿದ್ರೆ ಇಡೀ ಜೀವನ ಅಲ್ತಾ ಸಂಸಾರ ಮಾಡ್ತೀಯ? ನಾನು ಇವಾಗ ಏನ್ ಮಾಡೋದ್ ಹೇಳ್ತೀರಾ? ಹೇಗಿದ್ರು ಬರೋದ್ ಬಂದಿದ್ವಿ, ಹೆಣ್ಣು ನೋಡ್ಕೊಂಡೆ ಅವನ್ ಕಣ. ಕತ್ಲೆ ಆಗ್ತಾ ಬಂದು ಇಷ್ಟೊತ್ತಲ್ಲಿ ಯಾವನೋ ನೋಡ್ತಾನೆ. ಓ ಆನಂದ, ಬರ್ತೀವಿ ಅಂತ ಹೇಳ್ಬಿಟ್ಟಿದ್ರೆ ಮುಖಕ್ಕೆ ಪೌಡರ್ ಗಿಡ್ರು ಮೆತ್ಕೊಂಡು ಮೋಸ ಮಾಡ್ಬಿಡ್ತಾರೆ ಕಣೋ. ಬಿಡಿದಂತ ಹೋಗ್ಬಿಟ್ರೆ ಇಟ್ಟೋಗಿಟ್ಟೋ ರುಪ್ತಾ ಇರ್ತಾಳೆ, ಕಸಾಗಿ ಸಾಕ್ ಗುಡಿಸ್ತಾ ಇರ್ತಾಳೆ, ಆಗ್ಲೇ ಕಣೋ ಅವಳು ಬಣ್ಣ ಬೈಲಾಗೋದು. ಏನು ಓಣ ಅಂತೀರ? ಓಣ ನಡೀದ್ ನನ್ ಮಕ್ಳ ನನಗಿಂತ ನಿಮ್ಗೆ ಅರ್ಜೆಂಟ್ ಆಗಿದೆ. ಹೆಂಗೆ
ಅಲ್ರಿ, ಹೆಂಗ್ ನೋಡಕ್ಕೆ ಸರಿಯಾದ ಟೈಮಿಗೆ ಬರ್ದೇ ಇರೋನು, ನಾಳೆ ಮದ್ವೆ ಆದ್ಮೇಲೆ ಸಂಸಾರ ನೆಟ್ಟಿಂಗ್ ಮಾಡ್ತಾನ? ಮಾಡ್ತಾನ ಬಿಡ್ತಾನ, ಅದನ್ ಕಟ್ಕೊಂಡು ನಿನ್ಗೇನು, ಒಳಗಡೆ ಕೆಲ್ಸ ನೋಡೋಗು. ಬಂದ್ಬಿಟ್ಲು. ವರದಕ್ಷಿಣೆಗಾಗಿ ಅತ್ತೆಯಿಂದಲೇ ಸೊಸೆಯ ದಹನ? ಅಬ್ಬಬ್ಬಾ, ಈ ವಿಷಯದಲ್ಲಿ ನಾವು ಬಹಳ ಹುಷಾರಾಗಿರ್ಬೇಕು. ಅವ್ರು ಕೇಳಿದಷ್ಟು ಕೊಟ್ಬಿಡ್ಬೇಕು. ಸರಿಯಾಗಿ ಹೇಳಿದ್ರಿ, ಒಬ್ಳೆ ಮಗಳು ತಾನೆ, ಎಲ್ಲನೂ ಬರ್ಕೊಟ್ಬಿಡಿ. ಹೋ, ಎಲ್ಲಾದ್ನು ಬರ್ಕೊಟ್ಬಿಟ್ಟು ಭಿಕ್ಷಾಂದೇ ಇಂತ ಫುಟ್ಪಾತ್ಗೆ ಬಂದ್ಬಿಡ್ತೀನಿ. ಬಂದ್ ವಿಷಯ ಹೇಳ್ರ, ನೀತಾ ಹೇಳ್ತಾ ಅವ್ರು ನೀತಾವ. ಬುದ್ಧಿ, ನಮ್ಮೂರ್ನಾಗೆ ಅವಾಗವಾಗ ಪಂಪ್ಸೆಟ್ ಕಳ್ತಾನ ಆಯ್ತಾನೆ ಇರ್ತದೆ. ಪಂಪ್ಸೆಟ್ ಕದ್ಬಿಟ್ಟು 9 ತಿಂಗಳು ಜೈಲಲ್ಲಿದ್ದಿದ್ದು ನಿನ್ ಮಗನೇ ತಾನೇ? ಮತ್ತೇನಾರ ಬಂದ್ಗಿನ್ಬಿಟ್ನೇನ್ಲ? ಇನ್ನ ಬಂದಿಲ್ಲ, ಆದ್ರೂ ಕಳ್ತನ ತಪ್ಪಿಲ್ಲ. ಅದಕ್ಕೆ ನಾ ಊರ್ ಜನ ಎಲ್ಲ ಸೇರಿ ಕಾವಲ್ ಕಾದು ಕಳ್ಳನ್ನ ಮಾಲ್ ಸಮೇತ ಹಿಡಿಬೇಕು ಅಂತ ಇದೀವಿ. ಅಷ್ಟ್ ಮಾಡಲ್ಲ, ಅದ್ ಅಪ್ಪನ್ ಗುಟ್ಟಿದ್ ಕೆಲ್ಸ. ರಾತ್ರಿ ಎಲ್ಲ ಕಾವಲಿರ್ಬೇಕು, ಚಳಿ ಮೈಕೈ ಎಲ್ಲ ನಡುಗ್ತವೆ. ನಿಮ್ಮನ್ ನೋಡಿದ್ರೆ ಏನಾದ್ರೂ ಬೆಚ್ಚಿಗ್ ಮಾಡ್ತಿರೇನೋ ಅಂತ ಬಂದು. ಬೆಚ್ಚಿಗ್ ತಾನೇ, ಇತ್ಲಿಂದ ಗಡೆ ಕಾಯಿಸು ಗುಡಾಡಿದಾಗೆ ಬಿಸಿನೀರಿದಾವೆ, ಕುಡ್ದು ತೆಪ್ಪಗ್ ಬಿತ್ಕೊ ಹೋಗಿ. ಅಯ್ಯೋ, ಬೇಕುಪ್ ನನ್ನ ಮಕ್ಳ ಯಾವಾಗ ತಲೆ ಕೇರ್ಕೊಂಡು ನನ್ನ ಹತ್ರಕ್ಕೆ ಬಂದ್ರು ಆವಾಗ್ಲೇ ಗೊತ್ತು ನುಣ್ಣಗ್ ನಾನ್ ಬೋಳ್ಸಕ್ ಬತ್ತಾ ಇದ್ದೀರಾ ಅಂತ. ಮುನಿನ ಅಂಗಡಿಗೆ ಹೋಗಿ ನನ್ನ ಹೆಸರೇಳಿ ಕುಡಿ ಹೋಗಿ. ಲೇ ಬರ್ರೋ ಇಲ್ಲಿ, ಕುಡಿಯೋರ್ ಕುಡಿತೀರಾ, ಕಳ್ಳರ್ನ ಇಡಿಯಂಗ್ ಕುಡಿರಪ್ಪ, ಇಲ್ಲ ಅವರೇ ನಿಮ್ಮನ್ನ ಹಿಡ್ಕೊಂಡು ಜಡಿಯಂಗ್ ಕುಡ್ಗಿಡ್ತೀರಾ. ಹೋಗೋಗಿ. ಮಾವ, ನಾವೇನೋ ಕಳ್ಳರನ್ನ ಹಿಡಿಬೇಕು ಅಂತ ಹೊಂಟಿದೀವಿ, ಬೇರೆ ಯಾರಾದ್ರೂ ನಮ್ಮನ್ನ ಕಳ್ಳರು ಅಂತ ಹಿಡ್ದಾಕ್ ಬಿಟ್ರೆ? ನಮ್ಗೇನೋ ಕಳ್ಳರನ್ನ ಹಿಡಿತೀವಿ ಅಂತ ನಂಬಿಕೆ ಇಲ್ಲ. ನೀ ಮಾ, ಅಲ್ಲಿ ನೋಡ್ ಕಳ್ಳರು ಬಂದ್ರಲ್ಲ. ನೀರೇನೋ ಇದೆ, ಆದ್ರೆ ಹೆಂಗಪ್ಪ ಹೊರಗ್ ತೆಗೆಯೋದು? ನೀರು ಬೇಕಾ? ಹೌದು, ನಾನು ಬಾವಿಲಿ ಬಿದ್ದು ಬಿಡ್ತೀನಿ, ನೀರು ತಾನಾಗೇ ಮೇಲೆ ಬರುತ್ತೆ. ಹೆಂಗೆ ಒಳ್ಳ ಪಾರ್ಟಿ ಹೇಳ್ಕೊಣ ನೀವು. ಆನಂದ, ನೀನು ಇಲ್ಲಿ ಸುತ್ತು, ಇಲ್ಲಿ ನೀರು ಬರುತ್ತೆ. ನೀವೆಲ್ಲ ಪಂಪ್ ಸೆಟ್ ಕಳ್ತಾನ ಮೇಡಮ್ ತಾನೇ ಬಂದಿರೋದು? ನಾವ್ ಯಾರೊಂದು ಗೊತ್ತಿಲ್ಲದ್ರೆ ಮಾತಾಡಿ, ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡಿ. ಕಳ್ಳರಿಗೆ ಮರ್ಯಾದೆ ಕೊಡೋದು? ಯಾವನ ಕಳ್ಳ? ನಿಮ್ಮಪ್ಪ ಕಳ್ಳ. ಬುದ್ಧಿ, ಕಳ್ಳರು ಸಿಕ್ಕವ್ರೆ ನೀವು ಬಂದು ವಿಚಾರಣೆ ಮಾಡ್ರಿ. ಲೇ, ಇಷ್ಟತ್ನಲ್ಲಿ ಎಂತದ್ಲ ವಿಚಾರಣೆ ಮಾಡೋದು? ಬೆಳಿಗ್ಗೆ ವಿಚಾರಿಸ್ಕೊಂಡ್ರೆ ಆಯ್ತದೆ? ಹಂಗೆ ನಮ್ಮೂರ ಹೆಣ್ಮಕ್ಳಿಗೆಲ್ಲ ಹೇಳ್ಬಿಡು, ವತರಣೆ ಎದ್ದು ಹಟ್ಟಿ ಗುಡಿಸ್ದಂಗೆ ಬರಲ್ ತಗೊಂಡು ಸಗಣಿ ಮರ ತಗೊಂಡು ಪಂಚಾಯತಿ ಕಟ್ಟೆ ಬರ ಕೇಳು. ಹಂಗೆ ಆ ಸೀನಪ್ಪನ್ಗೆ ಕತ್ತಿ ಬಸ್ಕೊಂಬರ ಕೇಳ. ನಾ ಬರ್ಲ? ಬ್ಯಾಡ, ಮುಗ್ಲಿಗ್ ಮನಿಕ ಬರ್ಲ, ತರ್ತೀನಿ. ಒಗಾನಿ ಮಾವುನ್ Thank you.
ಶಿವರಾಯ ಇದು ಯಾವ ಕೊಂಪೆ ಆಂಜನೇಯ ಯಾವನ ಶಿವರಾಯ ಇದು ಯಾವ ಕೊಂಪೆ ಆಂಜನೇಯ ಊರಿಂದ ಹೊರಟಾಗ್ಲೇ ಅಪ್ಶಕನ್ ಬೆಕ್ಕಂಗ ಜುಂಜ ಬಂದ. ಇವತ್ ನಮ್ ಕತೆ ಮುಗೀತು. ಏನಿರ ಯಾವ ವಿಚಾರಣೆ ಶುರು ಮಾಡವ? ವಿಚಾರಣೆ ಮಾಡೋದೇನ್ ಬುದ್ಧಿ? ಈ ನನ್ ಮಕ್ಕಳು ಮಕ್ಕ ನೋಡಿದ್ರು ಗೊತ್ತಾಗೋದಿಲ್ವಾ ಪಕ್ಕ ಕಳ್ರು ಅಂತ? ಏಯ್ ದಡಿಯ, ಅವರೆಲ್ಲ ಕದ್ಕ ಬಂದ್ ಕೊಡೋದು ನೀನ್ ಒತ್ಕೊಂಡು ಹೋಗದ? ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡಿಂಗ್? ನಾವೆಲ್ಲ ನೋಡೋದಷ್ಟೇ, ಇವನ ತಗೊಂಡೋಗೋದು. ಓಹೋ, ಇವನ್ ಈರೋ, ನೀವೆಲ್ಲ ಸೈಡಾ? ಲೇಸಿನ ಶುರು ಹಚ್ಕಳ್ಳ ಬುದ್ಧಿ, ಚಿಕ್ಕತಲೆ ಅಂದ ಶುರು ಹಚ್ಕಳ್ಳ. ತಲೆ ಪೂರ ಗುಂಡೋಡಿಸ್ತೀರಾ? ಹೊಡ್ಸಿ ಹೊಡ್ಸಿ, ಮುಂದಿನ ವಾರ ತಿರುಪತಿ ಹೋಗಕ್ ಅನ್ಕೊಂಡಿದ್ದೆ, ಖರ್ಚು ಉಳಿತು. ಲೇ ಈರ, ಕೆರೆ ತಗೊಂಡ್ ನಾಕ್ ಬಿಡ್ಲ, ಕರಿಯ ಬಂದಿರೋದು ಅಲ್ದೆ ಕೊಬ್ಬಿನ ಮಾತ್ ಮೇಲೆ ಆಡ್ತೀರಾ? ಲೋ ಆನಂದ, ಏನೋ ಇದು ಅನ್ಯಾಯ. ಎನ್ನೋಡಕ್ ಬಂದವ್ ನೀನು, ತಲೆ ಹೊಡ್ಕೊಳ ನಾವ? ಎನ್ನೋಡಕ್ ಬಂದ್ರ? ಯಾರ ಮನೆಗೆ? ಈ ಊರ್ ಪ್ರೆಸಿಡೆಂಟ್ ಬೆಟ್ಟಪ್ಪನವ್ರ ಮನೆಗೆ. ನಾನೇ ಬೆಟ್ಟಪ್ಪ. ಇವರೇ ನಮ್ಮ ಮಾವನವರು. ನಿಮ್ಮ ಮಾವನವರು? ಅಳಿಯಂಗೆ ಮೊದಲನೇ ಮರ್ಯಾದಿನ ಬೊಂಬಾಟು.
ಅಯ್ಯೋ ಬೇಕುಪ್ಪ ನನ್ನ ಮಕ್ಕಳ ಹೆಣ್ಣು ನೋಡಕ್ ಬಂದವ್ರನ್ನ ಕಳ್ರು ಅಂತ ಕೈ ಕಟ್ಕರ್ಕ ಬಂದಿದ್ದೀರಾ? ಬಿಟ್ಲ ಕಟ್ಟ ಸರಿ, ಹುಡುಗ ಹೇಗಿದ್ರು ಬರನ್ ಬಂದಿದ್ದಾನೆ, ಹುಡುಗಿ ನೋಡ್ಕೊಂಡು ಹೋಗ್ಲಿ. ಲಕ್ಷ್ಮಿ ಮಾಮ ಮುಂದಕ್ಕೆ. ಏನೆ ಜಗಳೂರ್ನವ್ರು ಬಂದು ನಮ್ ಲಕ್ಷ್ಮಣ ನೋಡ್ಕೊಂಡು ಹೋಗಿ ಒಂದ್ ವಾರದ ಮೇಲಾದ್ರೂ ಕಾಗ್ದಾನೆ ಬರೀಲಿಲ್ವಲ್ಲೆ? ಬರೀದಿದ್ರೆ ಬೇಡ ಬಿಡ್ರಿ, ನನ್ಗೂ ನಮ್ ಲಕ್ಷ್ಮಿನ ಹಾಳ್ ಕೊಂಪೆ ಕೊಡಕ್ಕೆ ಒಂಚೂರು ಇಷ್ಟ ಇಲ್ಲ. ಏ ಸುಮ್ಮಿರವ, ನಿನ್ಗೇನ್ ಗೊತ್ತಾಗುತ್ತೆ? ಆ ಊರಲ್ಲಿ ಬೋರ್ವೆಲ್ ಹಾಕ್ಸಿದ್ದಾರೆ, ಸಿನಿಮಾ ಟೆಂಟು ಇದೆ. ಅದಕ್ಕೆ ಅದು ಅಲ್ದೆ ಗೌರಿನ ಜಗಳೂರ್ಗೆ ಕೊಟ್ಟಿದ್ದಾರೆ. ನಾನು ಅಲ್ಲಿಗೆ ಹೋದ್ರೆ ಕಷ್ಟ ಸುಖ ಮಾತಾಡಕ್ಕೆ ಒಬ್ಬಳಿಸ್ತಾಳಲ್ವಾ. ಛತ್ರ ಅಂತೆ ಛತ್ರ, ನಮ್ಮನೆ ದನದ ಕೊಟ್ಟಿಗೆಗಿಂತ ಕಡೆಯಾಗಿದೆ. ಇದೇ ಮದುವೆ ನಮ್ಮೂರ್ನಲ್ಲಿ ಇಟ್ಕೊಂಡಿದ್ರೆ ಹಿಂಗ ಆಗ್ತಿತ್ತು? ಮೊಳಗೆ ಬನ್ನಿ ಅಂತ ಕರೆಯಕ ಕಂಚುಸ್ತನ ಮಾಡೋರು ಮದುವೆನ ಲೆಕ್ಕಾಚಾರವಾಗಿ ಮಾಡ್ತಾರಾ? ಲೆಕ್ಕಾಚಾರ ಕಟ್ಕೊಂಡು ನಮ್ಗೇನಾಗ್ಬೇಕೆ? ಅದು ಸರಿ, ಏನೋ ನನ್ ಸೊಸೆ ಸ್ವಲ್ಪ ಲಕ್ಷಣವಾಗಿ ದಂತದ ಗೊಂಬೆ ಹಾಗಿದ್ದಾಳಲ್ಲ ಅಂತ ಮನಸ್ಸಿಗೆ ಲೆಗ ಮಾಡ್ಕೊಂಡು ಸುಮ್ಮನೆ ಇದ್ದೀನಿ. ನೀನೇ ಹೇಳಿ, ನಮ್ ಬೀಗ ವ್ಯವಹಾರ ಒಂಚೂರು ಸರಿ ಬರ್ಲಿಲ್ಲ. ಯಾಕೆ ಮತ್ತಿನೇನು? ಒಳಗ್ ಬನ್ನಿ ಅಂತ ಕರೆಯೋವರೆಗೂ ಒಂದ್ ಹೆಜ್ಜೆ ಮುಂದಕ್ಕಿಲ್ಲ ಮುಂದೆದಿಗಳು. ಈಗ್ಲೇ ಹಿಂಗೆ ನಾಳೆ ಖರ್ಚು ವೆಚ್ಚ ಎಲ್ಲ ಹಿಂಗ ಏನೋ. ಅಯ್ಯಯ್ಯೋ, ಖರ್ಚು ವೆಚ್ಚ ಎಲ್ಲ ಕಟ್ಕೊಂಡು ನೀನ್ ಮಾಡೋದೇನೈತೆ? ನಮ್ ಮಳಿ ಆಗ ಬರ್ತದಲ್ಲಿ ಆನಂದ, ಅವನ ಹಬ್ಬ ನೆಟ್ಕಿದ್ರು ಸಾಕು. ಆದ್ರೂ ನಂಗೆ ಸಂದೇಹನೆ. ಅಯ್ಯಯ್ಯಯ್ಯಯ್ಯಯ್ಯ, ನಿನ್ಗೆ ಯಾವಾಗ್ಲೂ ಸಂದೇಹನೆ. ನಿನ್ ಸಂದೇಹ ನಿವಾರಣೆ ಆಗ್ಬೇಕಾದ್ರೆ ನೀನ್ ಸತ್ ಮೇಲೇನೆ. ನೋಡೆ, ಹುಡುಗ ತಿನ್ನಲ್ಲ, ಕುಡಿಯಕ್ಕಿಲ್ಲ, ಒಂದ್ ಸಿಗರೇಟ್ ಸೇದಕ್ಕಿಲ್ಲ, ಇಸ್ಪೀಟ್ ಆಡಕ್ಕಿಲ್ಲ, ಬಂಗಾರದಂತನು ಗೊತ್ತಾ? ನಾಲ್ಕಾದ್ರೆ ನಾಲ್ಕ ಇನ್ನೊಂದಾಟ್ರೆ ಇನ್ನೊಂದಾಟ ದುಡ್ಡು ದುಡ್ಡು ಕೊಡ್ತೀವಾಡ್ರಿ. ಅಯ್ಯಯ್ಯೋ ನೋಡು, ದಂಡಿನಲ್ಲಿ ಸೋದರ ಮಾಮನೆ ಅಂದಾಗೆ ಇಸ್ಪಿಟ್ನ ಮಾತ್ರ ನೆಂಟ್ರು ಇಷ್ಟು ಬಂದು ಬಂದ ಯಾರು ಇಲ್ಲ, ಬೇಕಾದ್ರೆ ಆಗ್ಬಿಚ್ಚಿಡು, ಹಾಕ್ತೀನಿ. ಪ್ರಾಣಿ ಏನ್ ಪೂಜಾರ, ಅವಾಗ್ಲಿಂದ ದುಡ್ಡನ್ನ ಹಿಂಗ್ ಹೊಡಿತಿದ್ರಲ್ಲ, ಬೆಳಿಗ್ಗೆ ಎದ್ದು ನಾಯಿ ಮಕ್ಕ ನೋಡಿದ್ರ? ನಾಯಿ ಮಕ್ಕ ನೋಡ್ಲಿಲ್ಲಪ್ಪ, ನನ್ ಮಕ್ಕ ನಾನೇ ನೋಡ್ಕೊಂಡ್ ಬಂದೆ. ಎಲ್ಲೂ ಒಂದೇ ಒಳ್ಳೆ ಜೇಂಡಮೃಗ ಇದ್ದಂಗಿದ್ದಾನೆ. ಹಾಕ್ರಿ ಹಾಕ್ರಿ. ಪರವಾಗಿಲ್ಲ, ಒಂದ್ 500 ರೂಪಾಯಿ ಮೋಸ ಇಲ್ಲ. ಕೊಡಾಲೆ ಟೈಮ್ ಎಷ್ಟಾಯ್ತು ಅಂತ ನೋಡಿದೆ. ಟೈಮ್ ಚೆನ್ನಾಗಿದೆ, ಕೊಡಾಲು. ಸರ್ ಸರ್ ಇನ್ನೊಂದು ಆಟ ಹಾಕ್ರಿ. ಇಲ್ಲ, ಮೊದ್ಲು ದುಡ್ಡು ಹಾಕು. ಪೂಜಾರಿನಯ್ಯ ನೀನು? ಹೌದ್ ಕಣಯ್ಯ, ನಾನ್ ಬಹಳ ನಿಷ್ಠುರವಾದಿ, ಮೊದ್ಲು ದುಡ್ಡು ಹಾಕು. ವಾಚ್ ಕೊಡಲಿ. ನಮ್ ಸುತ್ತಮುತ್ತ ತಾಲೂಕ್ನಲ್ಲಿ ಇಂಥ ಮದ್ವೆ ನಡೆದಿರ್ಬಾರ್ದು, ಹಂಗೆ ಗ್ರ್ಯಾಂಡ್ ಆಗ ಏನ್ ಮಾಡ್ಬೇಕು? ಏಯ್, ನೋಡ್ ಸುರಿಲ್ಲ ಅಂದ್ರೆ ನನ್ ಮಗ್ರೆ ಬರೀ ವಾಸನೆಗೆ ಔಟ್ ಆಗ್ಬಿಟ್ಟಿದ್ದಿಲ್ಲ ಇರಾ ನನ್ ಮಗ್ರೆ. ಲೇ ಇರಾ, ಅಳಿಯದ್ರ ಮಗ್ದಲ್ಲಿ ಎಣ್ಣೆಗಿರೆ ಏನಾದ್ರು ಕಾಣಿಸ್ತಾ ಇತ್ತೆ? ಇಲ್ಲ, ಸಿಕ್ಕಾಪಟ್ಟೆ ಕಾಣ್ತಾ ಇತ್ತೆ ಬುದ್ಧಿ. ಹಂಗ ತಟ್ಟಲಲ್ಲಿ ಬಾಟ್ಲಿಯ ತಗೋ, ಇದ್ರ ತಗೊಂಡೋಗಿ ನಮ್ಮ ಮಳಿ ದೇವ್ರು ಕೊಡು. ಇದೇನ್ ಬುದ್ಧಿ? ಲೈ, ನಮ್ಮ ಮೊಮ್ಮಿಸ್ಟಲ್ಲಿ ಮಾವ ಅಳಿಗೆ ಕುಡಿಯಕ್ ತಗೊಂಡೋಗಿ ಕೊಡೋದು ಪದ್ಧತಿ ಐತೆ, ಗೊತ್ತಾದಿರ್ಗೆ? ಆಹಾ, ಒಳ್ಳೆ ಪದ್ಧತಿ. ಈಗ ನಾದೆ ಕೊಟ್ಟಗೂ ಇರ್ಬೇಕು, ಕೊಡದೇ ಇಲ್ದಗೂ ಇರ್ಬೇಕು. ನಾದೆ ತಗೊಂಡೋಗಿ ಕೊಟ್ಟೆ ಅಂತ ಇಟ್ಕೋ, ಬರೀ ಅದಿ ಕಬ್ಬಿ ಕಡ್ಲ, ಅದಕ್ಕೆ ದಿಟ್ ಕೈಲಿ ಕೊಟ್ಟು ಕಳಿಸ್ತಾ ಇರೋದು, ಹುಷಾರಿದ್ದ ಕೊಟ್ಬಾ.
ಒಂದ್ ಗ್ಲಾಸ್ ಪೂರ ಕೊಟ್ಟು ಬರ್ಬೇಕಪ್ಪ, ಅದ್ರಲ್ಲಿ ಇದ ಅರ್ಧ ಎಟ್ಬಿಟ್ಟು ಇದ ಅರ್ಧ ಕೊಟ್ಬಿಟ್ಟು ಬರ್ಬಿಟ್ಟಿಯ ಶಿವಶಿವ, ಅವನ್ ಬೇರೆ ಯಾಕೆ ಕರೀತೀವ್? ಇದನ್ನ ನಿಮ್ಮ ಮಾವರ್ ಕಳ್ಸ್ಕೊಟ್ರು, ಅವ್ರ ವಂಶದ ಪದ್ಧತಿ ಅಂತೆ. ಹೋಗುತ್ತೆ ಹೌದಪ್ಪ, ಜುಟ್ಟು ದೃಶ್ಯ. ಆದ್ರೆ ಈಗ ನಿಮ್ಮೆಲ್ಲರೂ ಜುಟ್ಟು ನನ್ನ ಕೈಲಿದೆಯಲ್ಲ. ಇಲ್ಲ ಗುರು, ಸರಿ ಇಲ್ಲ, ರೀಗ್ಲ ಬಂದ್ಬಿಡ್ತೀನಿ. ಮದುವೆ ಮುಗ್ದೋಯ್ತಾ? ಇನ್ನು ಮುಗ್ದಿಲ್ಲ. ಹೌದು, ನಾಳೆ ಬೆಳಿಗ್ಗೆ ನನಗೆ ಎಷ್ಟು ಮೂವಿ ಮಾಡ್ಬೇಕು ಅನ್ಕೊಂಡಿದ್ಯಾ? ನಿಮ್ಮ ಅಪ್ಪ ಅವರು ಆವಾಗ ನನ್ನ ಮಗನ ಮದುವೆಗೆ 30 ರೂಪಾಯಿನ ಹಾಕಿದ್ರು, ಅದಕ್ಕೊಂದು 20 ಸೇರಿಸಿ 50 ಹಾಕೋಣ ಅಂತಿದ್ದೀನಿ. ನಾಳೆ ಬೆಳಿಗ್ಗೆ ಕೊಡೋದು ಈಗಲೇ ಕೊಟ್ಬಿಟ್ರೆ ಒಳ್ಳೇದಲ್ಲ ಮಾವ. ಒಳ್ಳೆ ಮಾವ ಮಲ್ಕ. ಎಲ್ಲೋದ ಇವ್ ನಿನ್ನೂ ಬರ್ಲಿವಲ್ಲ? ಜಾಕ್ ಹಾಕ್ರಿ, ನಮ್ ಗೊರುನಾಗೆಲ್ಲ ನೋಡೋ. ಆಕ್ರೆ ಬುದ್ಧಿ, ಮಳೆ ಅಂದ್ರಿಗೆ ಸಾಕಾಗ್ಲಿಲ್ವಂತೆ, ಇನ್ನೂ ವರ್ಷ ಬೇಕಂತೆ. ಇದ್ದೆ ತೊಗೊಂಡು ಕೊಟ್ಬಿಡು. ಹಂಗೆ ಮುರಿನ ಗಡಗ್ ಹೋಗಿ 4 ಬಾಟ್ಲು ಫುಲ್ ಸೀಲ್ಡು 7 ಅವರು ಕಳಿಸು, 7 ಇಲ್ಲಿಗೆ ಅರ್ಜೆಂಟು. ಆಯ್ತು ಬಿಡು, ಹೋಗು. ಜನವೆ ಎಲ್ಲಿರುವೆ? ಯಾವನು ಇಲ್ಲೇ ಕೂತ್ರೆ ಎದ್ದರಬೇಕೆ? ಅವನು ಅಳಿದೇವ್ರ ಮಾವ. ಎಲ್ಲಿ ಮಾವ? ಇಲ್ಲಿ ಇಲ್ಲಿ ಹೇಳ್ರಪ್ಪ. ಏನು ಇಷ್ಟೊತ್ ಮಲಗ್ಬಿಟ್ರೆ? ಮುಹೂರ್ತ ಗೊತ್ತಾಗಲ್ವಾ? ಏ ತಿಂಡಿ ಆಯ್ತು. ಹೇಳಿ ಹೇಳಿ, ಕೆಲ್ಸ ಇಲ್ಲ ಅಂತ ಸುಮ್ನೆ ಮಲ್ಕೊಂಡಿದ್ದೀರಾ? ಮುಹೂರ್ತ ಟೈಮ್ ಆಗ್ತಾ ಇದೆ, ಎದ್ದು ಸ್ನಾನ ಮಾಡಿ ಬೇಗ ಬೇಗ. ಎದ್ದಾರ ಬೇಕೆ? ಯಾವ ಸಿಮೆ ಬಾಲಿದ್ರೆ ನೀವು ಎದ್ದಾರ? ಮುಹೂರ್ತ ಟೈಮ್ ಇರ್ತಾ ಇದೆ, ಬಾರಸ್ರಯ. ಏನ್ರೆ ನೀವ್ ಇನ್ನು ರೆಡಿ ಆಗ್ಲಿಲ್ವಾ? ಬೇಗ ಬೇಗ ಬಂದ್ರೆ ನೋಡಕ್ಕ. ಬೆಳಗ್ಗೆ ಎದ್ ಕೂಡ್ಲ ಅಂದ್ಬಿಟ್ಟು ಕಾಫಿ ಬೇಕಂತ ಕೇಳೋದಿಕ್ಕಿಲ್ಲ ಹೆಣ್ಣಿನ ಮನೆಲಿ. ಅಲ್ಲಿ ನೋಡಿ, ಅವ್ರು ನಮ್ಮನ್ನ ವಿಚಾರಿಸ್ಕೋದೆ ಹಾಗೆ ಅವರವರೇ ಕಾಫಿ ಕುಡಿತಿದ್ದಾರೆ. ನೀವೆಲ್ಲ ಹೆಣ್ಣಿನ ಕಡೆ ಅವರಾ? ಹೌದು. ಅದಕ್ಕೆ ಕಾಫಿ ಲೋಟನೆ ಕೆಳಗಿಡ್ಗ ಕೈಲೇ ಹಿಡ್ಕೊಂಡು ಕುಡಿತಾ ಇದ್ದೀರಾ? ಬೀಕ್ತಿ ಅಮ್ಮ, ಅಮ್ಮ ಬೀಕ್ತಿ. ಅಡಿಗೆ ಮನೆಗೆ ಉಸ್ತುವಾರಿ ಯಾರು? ಯಾರೇನ್ ಬಂತು? ಎಲ್ಲರು ಸೇರಿ ನೋಡ್ಕೊಳ್ಳೋದು. ಎಲ್ಲರೂನಾ? ಅದಕ್ಕೆ ಈ ರೀತಿ ಅವಲಕ್ಷಣವಾಗಿದೆ. ಯಾಕೆ, ಏನ್ ಕೊರೆ ಆಯ್ತು? ಏನು ಇಲ್ಲಮ್ಮ, ಎಲ್ಲ ಕ್ಲೀನ್ ಆಗಿದೆ. ಗಂಡಿನ ಕಡೆಯವರು ಬಂದಿದ್ದಾರೆ, ಕಾಫಿ ಕುಡೀರಿ ಅಂತ ಕೇಳಕ್ಕ ಒಬ್ಬರ ಗತಿ ಇಲ್ಲ. ಅಯ್ಯ, ನೀವ್ ಹೇಳೋದು ಚೆನ್ನಾಗಿದ್ದೀರಿ. ನಿಮ್ಗೊಂದು ಕಾಫಿ ಕುಡಿಬೇಡ ಅಂತಾನೆ ಹೇಳಿದ್ವಿ. ಇಂಥ ಬಗಾತಿರು ವಂಶದವರು ಅಂತ ಗೊತ್ತಿರೋ ಹೊತ್ತಕ್ಕೆ ಹಂಡೆ ತುಂಬಾ ಕಾಫಿ ಕಾಯ್ಸಿಟ್ಟು ಪಕ್ಕದಲ್ಲೇ ಲೋಟನ ಜೋಡಿಸಿಟ್ಟಿದೀವಿ. ಎಷ್ಟ ಬೇಕಷ್ಟು ಬಗ್ಗಿಸ್ಕೊಂಡು ಕುಡಿಯತ್ತಾನೆ. ಏನೇನು, ನಾವೇ ಕುಡಿಬೇಕಾ? ನಾವು ಜಗಳೂರು ವಂಶದವರು,
ಗಂಜಿ ಕುಡಿಯೋಕ ಕಾಸಿಲ್ದೆ ಇದ್ರು ಕೈಯೊಟ್ಟ ಬುದ್ಧಿ ನಮಗಿಲ್ಲಮ್ಮ. ನನಗ್ ಬರೋ ಕೋಪಕ್ಕೆ ಏನ ಬರೋ ಸೋಸಿ ಸ್ವಲ್ಪ ಸುಮಾರಾಗಿ ಇದ್ದಾಳೆ ಅಂತ ಮನಸ್ಸು ಗಟ್ಟಿ ಮಾಡ್ಕೊಂಡು ಸುಮ್ಮನೆ ಇದ್ದೀನಿ. ಏನೇ ನೀನೇ ತಂದು ಕೊಟ್ರೆ ನಿನ್ ಕೈ ಸೌದೋಗುತ್ತಾ? ನೋಡಿ, ಜಗ್ಳ ಕಾಯ್ಲೇಬೇಕು ಅಂತ ಬಂದಿರೋ ಹಾಗಿದ್ರೆ ನಾವೇನು ಮಾಡಕ್ಕಾಗಲ್ಲ. ಇದಕ್ಕೆ ಬಡ್ಕೊಂಡೆ ನನ್ ಗಂಡನಿಗೆ ಮದುವೆನ ನಮ್ಮೂರ್ನಲ್ಲೇ ಇಟ್ಕೊಳ್ಳೋಣ ಅಂತ ಕೇಳಿದ್ರ ಸಂಪ್ರದಾಯ ಅಂತ ಇಲ್ಲಿ ಕರ್ಕೊಂಡ್ ಬಂದು ನನ್ನ ಸಾಯಿಸ್ತಿದ್ದಾರೆ. ನೀವ್ ಹೀಗೆ ಮಾತಾಡಿದ್ರೆ ಹೇಗೆ? ಇದಕ್ಕೇನು ಕೊನೆಲೇ ಇಲ್ವಾ? ಒಬ್ಬೊಬ್ಬರ ಕೈಗೂ ಕಾಫಿ ತಂದು ತಂದು ಕೊಡಕ್ಕೆ ನಾವೇನ್ ಕಾಫಿ ಹೋಟ್ಲ ಇಟ್ಟಿದೀವಿ? ಮದ್ವೆ ಅಂದ್ಮೇಲೆ ನೋಡನ್ ಕೆಲ್ಸ ಇರುತ್ತೆ, ನೀವೇ ಸ್ವಲ್ಪ ಅನ್ಸರ್ಸ್ಕೊಂಡು ಹೋದ್ರೆ ನಿಮ್ ಗಂಟೆ ಹೋಗುತ್ತೆ. ಅಂತ ಹೆಚ್ಚು ಉಪಚಾರ ಮಾಡಕ್ ನಮ್ ಕೈಲಾಗಲ್ಲಪ್ಪ. ಆಗಲ್ವಾ? ಏನೇ ಬೀಗತಿ, ಹೆಣ್ಣು ಹೆತ್ತಿರ ನಿನಗೆ ಇಷ್ಟು ಕೊಬ್ಬಿರ್ಬೇಕಾದ್ರೆ ಗಂಡ ಹೆತ್ತಿರ ನನಗೆ ಎಷ್ಟು ಇರ್ಬೇಕು? ನನಗ್ ಬರೋ ಕೋಪಕ್ಕೆ ನಿಮ್ಮನ್ನೆಲ್ಲ ಏನ್ ಏನ್ ಮಾಡಲಿ? ಏನೋ ಬರೋ ಸೊಸೆ ಸ್ವಲ್ಪ ಸುಮಾರಾಗಿದ್ದಾಳೆ ಅಂತ ಬಾಯಿ ಮುಚ್ಕೊಂಡು ಸುಮ್ನೆ ಇದ್ದೀನಿ. ಇಲ್ದಿದ್ರೆ ಇಲ್ದಿದ್ರೆ ಏನ್ರಿ ಮಾಡ್ತಾ ಇದ್ರಿ? ಏನ ಇಲ್ಲಿ ಹೊರ್ತಾ ಇದ್ಯಾ? ಬೇಗ ಮಾಡ. ಭೂದೇವಿ, ನನ್ನ ಮಗನೇ, ಬೆಳಿಗ್ಗೆ ಬೆಳಿಗ್ಗೆನೆ ಯಾಕೋ ಗನ್ಸಟ್ ಮುಂದೆ ಹತ್ರ ಅಳ್ತಿದ್ಯಾ? ಆನಂದ, ನಮ್ಮ ಅಕ್ಕನ ಮಗಳ ಲಕ್ಷ್ಮಿ ಕುರ್ಚಿಯ ತಾಳಿ ಕಟ್ಟೋದನ್ನ ನಾನು ನೋಡ್ಕೊಂಡು ಹೆಂಗ್ ಬಚ್ಚಿರ್ಲೇ ಗುರುವೆ? ಯಾವ ಅಲ್ಕ ನನ್ನ ಮಗ, ನೀನ್ ಬದುಕಿರು ಅಂತ ಮೊದಲು ನೆಗದ್ ಬಿದ್ದು ಸಾಯಿ. ಗುರುವೆ ಹಂಗ್ ಹೇಳ್ಬೇಡ ಗುರುವೆ, ಏನಾದ್ರೂ ಮಾಡಿ ಮದ್ವೆ ನಿಲ್ಲಿಸ್ಲೇಬೇಕು. ಒಂದ್ ಐಡಿಯಾ ಕೊಡು ಗುರುವೆ. ಈ ಜನಮದಲ್ಲಿ ನೀನು ಮದ್ವೆ ಆಗಲ್ವೋ? ನನಗ್ ಮದ್ವೆ ಆಗಿದ್ರು ಪರವಾಗಿಲ್ಲ, ಅವಳಗ್ ಮಾತ್ರ ಮದ್ವೆ ಆಗ್ಲೇಬಾರ್ದು. ಸಿಕ್ತು ಐಡಿಯಾ, ಸಿಕ್ತು. ಮದ್ವೆ ಮನೇಲಿ ಹೆಣ್ಣುಗೂ ಗಂಡಗೂ ಬೇರೆ ಬೇರೆ ರೂಮ್ ತಾನೆ ಇರುತ್ತೆ. ಹೌದು, ಮದ್ವೆ ಆದ್ಮೇಲೆ ತಾನೆ ಒಂದೇ ರೂಮ್ ಅಲ್ಲಿ ಬಿಡೋದು. ಅಲ್ಕ ನನ್ನ ಮಗನೇ, ಇದನ್ನೆಲ್ಲ ಚೆನ್ನಾಗಿ ಜ್ಞಾಪಕ ಇಟ್ಕೊಂಡಿರ್ತೀಯ. ನೋಡೋ, ಹೆಣ್ಣಿನ ರೂಮ್ನಲ್ಲಿ ತಲೆ ಬಾಚ್ಕೊಳಕ್ಕೆ ಅಂತ ಬಾಚನ್ಗೆ ಇಟ್ಟಿರ್ತಾನೆ. ಇಟ್ಟಿರ್ತಾರೆ. ಅದನ್ನ ನೀನು ಕದ್ದು ಮುಚ್ಚಿಟ್ಬಿಡು. ಮುಚ್ಚಿಟ್ಬಿಟ್ಟೆ ಮದುವೆನೆ ನಿಂತೋಗುತ್ತೆ. ಗಮನ ಆಯ್ತು ಕೇಳೋ ಗೊಂತರ ನನ್ನ ಮಗನೇ, ಬಾಚನಿಗೆನೆ ಇಲ್ಲ ಅಂದ್ರೆ ಹೆಣ್ಣೆ ಹೇಗೋ ತಲೆ ಬಾಚ್ಕೋತಾಳೆ. ಬಾಚ್ಕೊಳಕ್ಕಾಗಕ್ಕಿಲ್ಲ. ಹೆಣ್ಣೆ ತಲೆ ಬಾಚ್ಕೊಳ್ಲಿಲ್ಲ ಅಂದ್ರೆ ಹಸೆ ಮನೆ ಮೇಲೆ ಹೇಗೋ ಬರ್ತಾಳೆ. ಬರಕ್ ಸಾಧ್ಯನೇ ಇಲ್ಲ. ಹೆಣ್ಣೆ ಹಸೆ ಮನೆ ಮೇಲೆ ಬರದೇ ಇದ್ರೆ ಆ ಮುಟ್ಟಾಳ ಹೇಗೋ ತಾಳಿ ಕಟ್ತಾನೆ. ಹೌದು, ತಾಳಿ ಕಟ್ಟಲ್ಲ ಗುರುವೇ. ಮೋಸ ಹೋಗ್ಬಿಟ್ವಿ. ಯಾಕೋ ಮೂರ್ ಮನ್ಸಿಂಗ್ ಐತೆ, ಯಾವ್ದು ಎತ್ತಿ ಕಳೆದು ಮೂರನ್ನು ಅದು ಮದ್ವೆ ನಡೆಯಕ್ಕಿಲ್ಲ ಅಲ್ವಾ? ಹೌದು, ನಡೆಯೋಕ್ ಸಾಧ್ಯವೇ ಇಲ್ಲ. ಎಲ್ಲಾ ಕಡೆ ನಾನು ಹಾಕ್ತಾ ಬಕೀಟ್ ನಲ್ಲಿ ನೀರ್ ಹಾಕ್ತಾ ಅಂತಂದ್ರೆ ಮಕ್ಕಳು ಹಾಕ್ತಿರಲ್ವ? ಈ ಆನೆ ಸ್ನಾನ ಮಾಡುತ್ತಾ ಇದ್ರೆ ಡ್ರಮ್ಗಳಲ್ಲಿರೋ ನೀರೆಲ್ಲ ಮುಗ್ದೋಗುತ್ತೆ. ಬೇಗ ರೆಡಿ ಆಗ್ರಮ್ಮ. ನಿಮ್ ಬೀಗ್ರು ಹೋಗುತ್ತೆ ನಮಗ್ ಗೊತ್ತಿಲ್ವಾ? ಅಲ್ಲು ಜೊತೆ ನೀರ್ ಕಟ್ಟಾಗುತ್ತೆ ನಾ ಕಂಜೂಸ್ ಜನ ಅವರು. ಲೇ ಇರಾ, ಇದೇನ ಇಲ್ಲೇ ನಿಂತ್ಕೊಂಡಿದೆ. ಮೂರ್ತ ಟೈಮ್ ನೀರು ಅಂತ ಐತೆ, ಬೇಗ ಬಾರಲ್ಲ ಸ್ನಾನ ಮಾಡ್ಕೊಂಡು. ಸೂರ್ಯ ಹುಡ್ತಾಗಿಂದ ಗಂಡಿನ ಕಡೆಯವ್ರೆ ಸ್ನಾನ ಮಾಡ್ತಾವ್ರೆ, ಅವ್ರು ಬಿಟ್ರು ತಾನೆ. ಸೋಮ್ನು ಟೈಮಿಗೆ ಬತ್ತಿ ಹೋಗಿ. ಹಾ ಬೀಗ್ರೆ ಬೀಗ್ರೆ, ನೂರ 60 ರೂಪಾಯಿ 70 ಪೈಸಾ ಕೊಟ್ಟು ಭೈರಪ್ಪ ಶ್ರೀ ಶೆಟ್ರಿಂದ ತಗೊಬಂದು ಹೊಲಸ್ಕೊಂಡಿದ್ದೆ. ನನ್ ಬಗ್ಗೆ ಕ್ಯಾಕರಿಸಿ ಪೂ ಅಂತ ಊದಿದ್ರು, ನನಗ್ ಬೇಜಾರಾಯ್ತಿರ್ಲಿಲ್ಲ. ನನ್ ಶಿಲಿ ಶರ್ಟ್ನೆಲ್ಲ ಆಳ್ಬೇಡ ಹಾಕ್ಬಿಟ್ರಿ. ಇರಿ, ಬಕೆಟಲ್ಲಿ ನೀರ್ ಹಾಕ್ತೀನಿ. ಬ್ಯಾಡಿ, ಮುಂದ್ಕತ್ತೀನಿ, ತಲೆ ಮೇಲ ಸುರಿದು ಬಿಡಿ. ಯಾಕೆ ಸ್ನಾನ ಮಾಡಿಲ್ವಾ? ಅಯ್ಯೋ ನನ್ ಕರ್ಮ. ಗುರುವೆ, ತಕರಾರು ಜೋರಾಗಿ ನಡೀತಾ ಐತೆ ಅಲ್ವೋ? ಮೊದಲನೇ ಸಲ ನನ್ ಜೀವಮಾನದಲ್ಲೇ ನನ್ ಮೆದ್ಲಿಗೆ ಕೆಲಸ ಕೊಟ್ಟಿದ್ದೀನಿ, ಅಷ್ಟು ವರ್ಕೌಟ್ ಆಗ್ಲಿಲ್ಲ ಅಂದ್ರೆ ಹೇಗೋ. ಯಮ ಏನಮ್ಮ, ಯಮ ಏ ಸ್ವಾಹ ಅಗ್ನಿ ಏನಮ್ಮ ಏನಮ್ಮ, ಮದುವೆ ಗಂಡಿನ ತಾಯಿ ನೀವೇನಾ? ಹೌದು. ಅಯ್ಯೋ, ಮುಹೂರ್ತ ನೀರ್ ಆಗ್ತಾ ಇದೆ, ಗಂಡನ್ ಮೊದ್ಲು ಕರ್ಕೊಂಡ್ಬನ್ನಿ. ನೀವ್ ಏನ್ ಭಯ ಪಡ್ಬೇಡಿ, ತಾಳಿ ಕಟ್ಟೋ ಸಮಯಕ್ಕೆ ಸರಿಯಾಗಿ ಬಂದ್ಬಿಡ್ತಾನೆ. ಏನ್ ಬರ್ತಾರೋ ಏನು, ಎಲ್ಲ ಹೌದಾ? ಏನಂದ್ರೆ ನಮ್ ಮಗ ಕಾಣ್ತಿಲ್ವೇ? ಏನೇ, ಇಡೀ ಜೀವಮಾನ ಎಲ್ಲ ಇವನು ಹುಡುಕೋದ್ರಲ್ಲೇ ಆಗೋಯ್ತಲ್ಲೇ. ನಮಸ್ಕಾರ. ಓಂ ಅಗ್ನೇ ನಮಃ, ಓಂ ಇಂದ್ರಾಯ ಸ್ವಾಹ. ಓಂ ಸ್ವಾಮಿ, ಮುಹೂರ್ತ ಮೀರೋಗ್ತಾ ಇದೆ, ಮದುವೆ ಗಂಟೆ ಎಲ್ಲಿ? ಸ್ವಲ್ಪ ಅದುಮ್ಕ ಕೂತ್ಕಂತೀರಾ? ನಮಗ್ ಗೊತ್ತೈತೆ, ನಾವು ಕರ್ಕೊಂಬತ್ತೀವಿ. ಮದುವೆ ಗಂಟೆ ಅಲ್ಲೇ ಎಲ್ಲಿ ಹಾಳಾಗೋದ್?
ಮೆಲ್ಕೆ ಮೆಲ್ಕ್ ಹರ್ಚ್ಕೋ. ನಾನು ಅವತ್ತ ಬರ್ಕೊಂಡೆ ನೀ ಹಾಳ ಸಂಬಂಧ ಬೇಡ ಅಂತ ಕೇಳಿದ್ರೆ ನನ್ನ ಮಾತನ್ನ. ಸರಿ ಸರಿ, ಅದೇ ನಿನ್ ಕೆಲಸ ನೋಡೋಗೋ, ನಾನು ಕರ್ಕೊಂಬತ್ತೀನಿ. ರೇ ಬೀಗ್ರೆ, ಎಲ್ರಿ ನಿಮ್ ಮಗ? ಗೊತ್ತಿದ್ದಿದ್ರೆ ನಾನೇ ಕರ್ಕೊಂಬರ್ತಿರ್ಲಿಲ್ವಾ? ಗಂಡಿರ್ಲಿ ಹೆಣ್ಣಿನ ಕರೆಸ್ರಿ ಮೊದ್ಲು. ಹೆಣ್ ಕರ್ಕೊ ಬನ್ನಿ ಹೆಣ್ಣ. ಬಡ್ಕೊಂಡೆ ರಾತ್ರಿ ಎಲ್ಲ ಎಣ್ಣೆ ಹಾಕ್ಬಿಡಣ. ಈಗ ನೋಡಿ ನಾವಂತ ನಾನು ಸ್ಟಡಿ ಸ್ಟಡಿ ನಡಿ. ಇವ್ರು ಯಾರು? ಲೋ ಆನಂದ, ಇವರೇ ಕಣೋ ನಿಮ್ಮ ಮಾವ. ಕಾಲಕ್ಕೆ ಬಿದ್ದು ಆಶೀರ್ವಾದ ತಗೊಳ್ಳೋ ಮಾವ. ಚೆನ್ನಾಗಿರಮ್ಮ, ಚೆನ್ನಾಗಿರೋ, ತುಂಬ ಸಂತೋಷ ಮಾವ. ಇಷ್ಟು ದೊಡ್ಡಾರ ತಂದಿದ್ದೀರಲ್ಲ, ಚಿಕ್ಕಾರ ತರಬಾರ್ದ? ಎಂತ ಮಗನ ಹಿತ್ತಿದ್ಯಮ್ಮ ಮಾ ತಾಯಿ, ಇವನಿಗೇನ್ ಕಮ್ಮಿ? ಮಂಗಲ್ಯ ತಗೊಳ್ಳಿ. ರೆಕಾಲ್ ನಿಲ್ಲಿಸ ಯಾವನು ಮೈಕ್ ಆನ್ ಮಾಡ್ಲಾ? ಹಲೋ ಹಲೋ, ಸ್ನೇಹಿತರೆ, ಬಂಧುಗಳೇ, ಮತ್ತು ನೆಂಟರು ಇಷ್ಟೇ. ಈಗ ಮುಹೂರ್ತ ಮುಗಿದೋಯ್ತು. ಮುಯ್ಯೋತ್ಸವ ಏನಿದ್ರು ಓದಿಸ್ಬೋದು. ನಮ್ ಕಡೆಯ ಲೇ ಮರ್ಸಾಮಿ, ನೀನ್ ಬರ್ಕಳ್ಳ. ಗಂಡಿನ ಕಡೆ ಯಾರಪ್ಪ? ನಾನು ಸುತ್ತೂರು ಸುಂದ್ರಯ್ಯ. ಸುತ್ತೂರು ಸುಂದ್ರಯ್ಯ ನೋಡ್ತಾವ, ಎಲ್ಲ ಬರ್ಸ್ಬೋದು. ಅರಸೀಕೆರೆ ಆಂಜಿನಪ್ಪ 50 ರೂಪಾಯಿ ಹೆಣ್ಣಿಗೆ, ನಂಜನಗೂಡು ನಂಜುಂಡಯ್ಯ ಹೆಣ್ಣಿನ ಮನೆಗೆ 100 ಅಲ್ಲ 3, ಕುಣಿಗಲ್ ಕಂಟಿ 100 ರೂಪಾಯಿ ಹೆಣ್ಣಿನ ಮನೆಗೆ, ಶಾಮನೂರು ಶಾನುಭೋಗರು 50 ರೂಪಾಯಿ ಹೆಣ್ಣಿಗೆ, ಈಚಿಲ್ಬಳ್ಳಿ ಈರಯ್ಯ 4 ರೂಪಾಯಿ 40 ಪೈಸಾ ಹೆಣ್ಣಿಗೆ. ಎಲ್ರು ಮೊಯ್ಗಣ ಹೆಣ್ಣಿನ ಕಡೆಗೆ ಬರಬಿದ್ದಾರೆ, ಗಂಡನ ಕಡೆ ಒಬ್ಬರು ಕೂಡ ಬರತ್ತಿಲ್ಲ. ಎಲ್ರು ಊಟ ಹೋಗಿ ಕೂತ್ಕೊಂಡಿದಾರ? ಎಲ್ರಿಗೂ ಗ್ರಹಚಾರ ಬಿಡಿಸ್ಬಿಡ್ತೀರಿ ಏನಂದ್ರ? ಅದೇನ್ ಕೇಳೋಗಿ. ಏನದು ಏನ್ರಿ? ನೀವು ಮದುವೆಗೆ ಬಂದವ್ರ ತರ ಅಲ್ಲೋಗಿ ಅರಟೆ ಹೊಡಿತಿದ್ದೀರಲ್ಲ. ನಮ್ ಕಡೆ ಯಾರು ಮುಯ್ ಕೊಟ್ಟಿಲ್ಲ, ಯಾಕೆ ಅಂತ ಕೇಳ್ಬಾರ್ದ? ಕೇಳಿಬಿಟ್ಟು ಹೋಗ್ರಿ. ತುಂಬಾ ಚೆನ್ನಾಗಿತ್ತಲ್ವಾ? ಅಲ್ಲಿ ಬಹು ಚೆನ್ನಾಗೈತೆ, ಸ್ವೀಟ್ ಚೆನ್ನಾಗೈತೆ. ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ಗಂಡಿನ ಕಡೆಯವರು ಯಾರೇ ಇದ್ರು ಎಲೆ ಕೈ ಹಾಕ್ಬೇಡಿ. ಏನ್ರು ನಿಮ್ಮ ಮನೆ ಮದುವೆಗಳಲ್ಲಿ 50, 100, 200 ಹೀಗೆಲ್ಲ ಮುಯ್ ಮಾಡದಂತ ರೋಷಗಾರ ಕಂಡ್ರ ನಾನು? ನನಗಿರೋನು ಒಬ್ಬನೇ ಒಬ್ಬ ಮಗ, ನಿಮಗೆ ಮಾಡಿರೋ ಮುಯ್ನ ನಾನು ಇನ್ಯಾವಾಗ್ಲೂ ವಸೂಲಿ ಮಾಡೋದು? ಯಾರ್ಯಾರು ಮುಯ್ ಮಾಡಿದ್ದಿರೋ ಅವರೆಲ್ಲ ಊಟ ಮಾಡಿ, ಮಿಕ್ಕವರೆಲ್ಲ ಕೈ ತೊಳ್ಕೊಂಡು ಹೊರಡಿ. ಹೇಗಿದೆ ಚಿಂದಿ? ಏನ್ರ ಮಾಕೆ? ನಾನು ರಾತ್ರಿನೇ 75 ರೂಪಾಯಿ ಕೊಟ್ಟಿದ್ದೀನಿ. ನಾನು ರಾತ್ರಿನೇ 50 ರೂಪಾಯಿ ಕೊಟ್ಟಿದ್ದೀನಿ. ನಾನು ರಾತ್ರಿನೇ 100 ರೂಪಾಯಿ ಕೊಟ್ಟಿದ್ದೀನಿ. ನಾನು ರಾತ್ರಿನೇ 150 ರೂಪಾಯಿ ಕೊಟ್ಟಿದ್ದೀನಿ. ನಾವೇನು ಊಟಕ್ಕೆ ಗತಿಯಿಂದ ಬಂದಿಲ್ಲ? ಡಡಿಯ, ಇವರೆಲ್ಲ ಮುಯಿ ಮಾಡಿದ್ರಂತಲ್ಲ ರಾತ್ರಿ, ಅದೆಲ್ಲ ಎಲ್ಲಿ? ನನಗ್ ಗೊತ್ತಿಲ್ಲ, ನಾನ್ ತಗೊಂಡಿಲ್ಲ. ಇನ್ಯಾರ ತಗೊಂಡಿದ್ದು? ನಿಮ್ ಮಗ ಆನಂದ ಮುಯ್ಯಣ 2000 ರೂಪಾಯಿ ತಗೊಂಡು ನನ್ನ ರಾತ್ರಿ ರಿಪೀಟ್ ಆಗಿ ಹೋದ್ಬಿಟ್ಟ. ಎಷ್ಟಿಟ್ಟಿದ್ಯಾ? ಎಷ್ಟಿಟ್ಟಿದ್ಯಾ? ಏನು ದುಡ್ಡು ಕಣೆ?
ದುಡ್ಡು ಕೊಡೋಂದ್ರೆ ಏನ್ ದೇವ್ದ ಮುಖ ನೋಡ್ತಾ ಇದೀಯಾ? ಕೊಡ್ಡೆ, ನೀವು ದುಡ್ಡು ಕೇಳಿದ್ರೆ ಕೊಡ್ಬೇಡ ಅಂತ ನಮ್ಮಮ್ಮ ಹೇಳಿದಾಳೆ. ಓಹೋ, ನಿಮ್ಮಮ್ಮ ಇನ್ನು ಏನನ್ನ ಹೇಳ ಕಳ್ಸವಳೆ? ನಿನ್ ಗಂಡ ನಂಬೇಡ, ಅವನ ಕೈ ಶುದ್ಧ ಇಲ್ಲ. ಓಹೋ, ಆಮೇಲೆ ಇಸ್ಪೀಟ್ ಆಡ್ತಾನೆ, ಕಳ್ಳು ಪಟ್ಟಿ ಕುಡಿತಾನೆ. ನಿನ್ ಮೈ ಮೇಲೆ ಹಾಕೊಂಡಿರೋ ಒಡೆದಿನ್ ಕೇಳಿದ್ರೆ ಬಿಚ್ಚಿಕೊಡ್ಬೇಡ. ಬುದ್ಧಿ ಇರೋ ಹೆಣ್ಣಾದ್ರೆ ಬದುಕ್ತೀಯ. ನೀನಾಯ್ತು, ನಿನ್ ಗಂಡ ಆಯ್ತು, ಆಮೇಲೆ ಇಷ್ಟೇ ಹೇಳಿತು. ನಿನ್ ಪ್ರಾಣ ಎಲ್ಲ ಮುಗಿತಾ? ಕೂಕೋಬೇಡವೆ. ಅಯ್ಯಯ್ಯೋ, ನನ್ ಮಾತು ಕೇಳ್ರಿ. ನಾನು ಕೇಳಿ ಬಿಟ್ಟು ಬಿಡ್ತೀನಿ, ಇಲ್ದಿರ ಬಿಡಲ್ಲ. ಹಿಂಗೆ ಅಯ್ಯೋ ಬೇಡ ಬಿಡ್ರಿ. ಅಯ್ಯೋ ನಿಮ್ದಮ್ಮಯ್ಯ ಬಿಡ್ರಿ ಬಿಡ್ರಿ. ಯಾಕೆ ಹಿಂಗಾದ್ಯಾ ತಗೆ? ಅಯ್ಯೋ ನೀವ್ ಹೊರಟಾಗ ನಡ್ಕೋತೀರಂತ ಮೊದ್ಲೇ ಗೊತ್ತಿದ್ರೆ ನಿಮ್ಮನ್ ಮದ್ವೆನೆ ಆಗ್ತಿರ್ಲಿಲ್ಲ. ಬಾಗಿಲು ಹಾಕೊಂಡ್ ಮಲ್ಕೊಳ್ಳಲೇ, ನಿದ್ದೆನೆ ಬರ್ತಾ ಇಲ್ಲ. ನಿನ್ನ ಹೀಗೆಲ್ಲ ಕೇಳಿದ್ರೆ ಸರಿ ಇಲ್ಲಲ್ಲ. ಇಷ್ಟು ನಡ್ಕೋತೀರ ಬಿಡ್ರಿ. ಎರಡು ಮೂರು ನಾಲ್ಕು ಐದು ಆರು. ಇದನ್ನ ನಮ್ಮಮ್ಮನ ಕೈಲಾದ್ರೂ ಕೊಟ್ಟಿದ್ರೆ ದುಡ್ಡಾದ್ರೂ ಮಿಕ್ಕಿರೋದು. ನೋಡೋ, ನಾನು ಈ ಹೋಗಿ ಬೆಳಗ್ಗೆ ಬಂದು ಬಿಡ್ತೀನಿ. ನಮ್ಮಮ್ಮ ಏನಾದ್ರೂ ಕೇಳಿದ್ರೆ ನಾನು ಇಲ್ಲೇ ಮಲ್ಕೊಂಡಿದ್ದೆ ಅಂತ ಹೇಳಬೇಕು. ಏನಾದ್ರೂ ಎದ್ವಾ ತದ್ವಾ ಬಾಯಿ ಬಿಟ್ರೆ ನಿನ್ನ ಸಾಯಿಸ್ಬಿಡ್ತೀನಿ. ಏನ್ ಮಾಡ್ಬಿಡ್ತೀನಿ? ಸಾಯಿಸ್ಬಿಡ್ತೀನಿ. ಸಾಯಿಸ್ಬಿಡ್ತೀನಿ. ತಗೋ, ಬೆಳಗ್ಗೆ ಹೋಗಿ ಬಾಯಿ ಅಂತಿದ್ದಾರೆ. ಏನಾಯ್ತು ಬೆಡ್ರೂಮ್ ಅಲ್ಲಿ ಇತ್ತು ಅಂತ ನಾವು ತಿಳ್ಕೊಂಡಿದ್ರೆ ಗಂಟು ಮುಟ್ಟೆ ಸಮೇತ ಇಲ್ಲಿ ಬಂದ್ಬಿಟ್ಟಿದ್ಯಾ? ಏನ್ ಗುರು, ಆಫ್ ನೈಟ್ ನಲ್ಲೇ ಫಸ್ಟ್ ನೈಟ್ ಮುಗಿಸ್ಬಿಟ್ಟಾ? ಏನೋ ಆನಂದ, ಮನೇಲಿ ಏನಾದ್ರು ಜಗಳ ಆಯ್ತೇನೋ? ಜಗಳನೂ ಇಲ್ಲ, ಗಿಗಳನೂ ಇಲ್ಲ. ನೋಡ್ರ, ನಾನು ಅವಳ ಮದುವೆ ಆಗಿದ್ದು ಅವಳ ನನ್ನ ಪ್ರೀತಿಗಲ್ಲ, ನಮ್ಮ ಅಪ್ಪ ಅಮ್ಮನ ಬಲವಂತಿಕೆ. ಹಾಕು ನನಗೊಂದು ಕೈ. ಹಾಕು ಗಜಕೋಲ್ ನ ಕೈಲಿ ಇಡ್ಕೊಂಡು ಅಳ್ದು ಅಳ್ದು ನನ್ನ ಕೈ ಎಲ್ಲ ನೋಯ್ತಾ ಇದೆ. ಮನಸ್ಸು ಮಾತ್ರ ನಮ್ಮ ಅಕ್ಕನ ಮಗಳ ಲಕ್ಷ್ಮಿನ ಮರೀತಾನೇ ಇಲ್ಲ. ಗುರುವೆ, ನನ್ನ ಲಕ್ಷ್ಮಿ ಏನ್ ಮಾಡ್ತಿರ್ಬೋದು? ನಾನೇನಾದ್ರೂ ಸತಿ ಸುಮತಿ ಆಗಿದ್ದಿದ್ರೆ ರಾತ್ರಿನೇ ಆಗ್ಬಾರ್ದು ಅಂತ ಶಾಪ ಹಾಕಿ 24 ಅವರ್ಸ್ ಆಗಲಾಗಿ ನಂಗೆ ಮಾಡ್ಬಿಡ್ತಾ ಇದ್ದೆ ಗೊತ್ತಾ? ಮೊದಲು ಕಾಜ ಹಾಕೋ ಕೋಜ ನನ್ನ ಮಗನೇ ಶಾಪ ಹಾಕ್ಬಿಡ್ತಾನಂತೆ. ಯಾರು? ಲಕ್ಷ್ಮಿ, ಬಾಗಲ್ ತಗೆಮ್ಮ. ಅಯ್ಯೋ ಅಯ್ಯೋ ಬಂದೈತೆ. ಎಲ್ಲೇ ನಿನ್ ಗಂಡ? ಒಳಗಡೆ ಮಲಗಿದ್ದಾರೆ. ಓ, ಒಳಗ್ ಮಲಗಿದಾನಾ? ಹೌದು, ಗೋಡೆ ಆರೋದವನು ಯಾರು? ಅದು ಎಲ್ಲ ಅವನು ಅವರು ಮರ್ಯಾದೆಯಾಗಿ ಎಲ್ಲ ಹೌದಾ ಹೇಳು, ಇಲ್ಲ ಸಾಯಿಸ್ಬಿಡ್ತೀನಿ. ಹೇಳ್ದಿದ್ರೆ ನೀವು ಸಾಯಿಸ್ತೀನಿ ಅಂತೀರಾ, ಹೇಳಿದ್ರೆ ಅವ್ರು ಸಾಯಿಸ್ತೀನಿ ಅಂತಾರೆ. ನನ್ ಮೊದ್ದಿನ ಸೊಸೆ ಅಲ್ವಾ ನೀನು, ಎಲ್ಲ ಹೌದಾ ಹೇಳಮ್ಮ? ನನ್ ಹತ್ರ ದುಡ್ಡು ಕಿಟ್ಕೊಂಡು ಇಸ್ಪೀಟ್ ಆಡಕ್ ಹೋದ್ರು. ಇಸ್ಪೀಟ್ ಆಡಕ್ ಹೋದ್ನಾ? ಇಸ್ಪೀಟ್ ಅಲ್ಲಿ ನಿನ್ ರಾಣಿ ನಿನಗೋಸ್ಕರ ಕಾಯ್ತಾ ಇದ್ದಾಳೆ, ಇಲ್ಲಿ ಈ ಇಸ್ಪೀಟ್ ರಾಣಿ ಇಟ್ಕೊಂಡು ನೀನು ಕಾಯ್ತಾ ಇದೀಯಾ? ಹೇಳೋ ಮೇಲೆ ಹೇಳೋ ಮೇಲೆ ಇಷ್ಟ ಆದ್ರೆ ಮದುವೆ ಮಾಡ್ಬಿಟ್ಟು ಸಂಸಾರ ಮಾಡಿದ್ರೆ ಅವನ ಕೆಲಾಗತ್ತೆ, ನನ್ ಕೆಲಾಗ. ಬಾಯಿ ಮುಚ್ಕೊಂಡ್ ಬಂದ್ರೆ ಸರಿ,
ಇಲ್ಲ ಒಂದು ತುತ್ತು ಅನ್ನ ಹಾಕೊಂಡು ನಡು ಬೀದಿಯಲ್ಲಿ ನಿಲ್ಸ್ಬಿಡ್ತೀನಿ. ಊಟಕ್ಕೆ ಎದುರ್ಕೊಂಡು ಸಂಸಾರ ಮಾಡಕ್ಕೆ ನನ್ ಕೈಲಾಗಲ್ಲ. ನಿನಗಂತಾನೋ ಪ್ರಯೋಜನ, ನಿಮಗಂತೂ ಮದುವೆ ಇಲ್ಲ, ಮಾಡೋಕೆ ಕೇಮ್ ಇಲ್ಲ, ನನ್ನ ಮಗನ್ ಸೇರ್ಸ್ಕೊಂಡು ಯಾಕರ ಒಂದು ಹೆಣ್ಣಿನ ಹೊಟ್ಟೆ ಉರಿಸಿರಾ? ಆ ಹೆಣ್ಣಿನ ಹೊಟ್ಟೆ ಅವ್ರಿ ನಾವ ಕಾರಣ, ಊಟದಲ್ಲೆಲ್ಲ ಖಾರ ಜಾಸ್ತಿ ಆಗಿರ್ಬೇಕು. ಹೋಗ ಬಂದ ಸೋಡ ತಂದ್ಕೊಡು. ಸರಿ ಹೋಯ್ತು. ಮಾತಾಡ್ತೀರಾ ಕಂಡ್ರ ಮಾತಾಡ್ತೀರಾ? ನಿನ್ ಮಗನ ಸರಿಯಾಗಿ ಗಜ್ ಬಸ್ತಲ್ಲಿ ಇಟ್ಕೊಳಕ್ ಬರ್ದೆ ಬಂದ್ ನಮ್ ಗುಡಿಕೆಲ್ಲ ಏನ್ ತಿಳ್ಕೊಂಡ್ಬಿಟ್ಟಿದ್ಯಾ? ನಿನ್ ಮಗನ್ ನೀನ್ ಎಷ್ಟ್ ಬೇಕಾರ ಮಾಡ್ಕೋ, ನಮ್ ಗುಡಿಯಕ್ ನೀನ್ ಯಾರು? ನೋಡಮ್ಮ, ನೀನ್ ಇಲ್ಲಿ ಆವೇಶ ಪಡೆದ್ರಲ್ಲಿ ಏನು ಅರ್ಥನೇ ಇಲ್ಲ. ನಿನ್ ಮಗ ಗಂಡ್ಸು ಅಲ್ವ ಅಂತ ಅವನಿಗೆ ಅನುಮಾನ, ಅದಕ್ಕೆ ಇಲ್ಲಿ ಬಂದು ಕಾಲ ಕಳಿತ ಕೂತಿದ್ದಾನೆ. ಅಲ್ಲಿ ಬಿಗಿಡ್ದ ಮಾತ. ಇನ್ನೊಂದು ವಾರದಲ್ಲಿ ನನ್ನ ಹೆಂಡತಿ ವಾಂತಿ ಮಾಡ್ಲಿಲ್ಲ, ನನ್ನ ಹೆಸರು ಆನಂದನೆ ಅಲ್ಲ. ಅಯ್ಯೋ ನನ್ ರಾಜ, ಹೆಂಗೆ ಹೇಳ್ತೀನಿ? ಇನ್ನೊಂದು ವಾರ ನನ್ನ ಹೆಂಡತಿ ವಾಂತಿ ಮಾಡಿಲ್ಲ, ನನ್ನ ಹೆಸರು ಆನಂದನೇ ಅಲ್ಲ. ಐದು ಟೀ ಹಾಕೋಣ ನಾಚಿ. ಏನಿದು ದಿನ ಆರ್ ಟೀ ಕೇಳ್ತಾ ಇದ್ರಿ, ಇವತ್ ನೋಡಿದ್ರೆ ಐದ್ ಟೀ ಕೇಳ್ತಿದ್ದೀರಲ್ಲ. ಆನಂದ ಎಲ್ಲಿ? ಅವನಿಗೆ ಜೋಡಿ ಗಂಟು ಹಾಕ್ಬಿಟ್ಟಿದ್ವಲ್ಲ, ಇನ್ಮೇಲೆ ಅವನ್ ನಮ್ ಜೊತೆ ಬರಲ್ಲ. ನಮ್ ಆನಂದ ಈಗೇನ್ ಮಾಡ್ತಿರ್ತಾನ? ಇನ್ನೇನ ಮಾಡ್ತಿರ್ತಾನೆ, ಹೆಂಡತಿ ಸೀರೆ ಬ್ಲೌಸ್ ಅದು ಇದು ಬಗಿತಿರ್ತಾನೆ. ನೋಡು ಗೊತ್ತಾವನೆ, ನೀನು ಹೊಡೆದ್ರೂ ಪರವಾಗಿಲ್ಲ, ಒಟ್ಟು ನೀನ್ ಗಂಡಸಾದ್ರೆ ಸಾಕು. ಮೀನಾಕ್ಷಿ, ನನ್ ಲೆಕ್ಕದಲ್ಲಿ ಆನಂದ್ ಒಂದ್ ಸ್ಪೆಷಾಲಿಟಿ ಹಾಕೋ. ಸ್ಪೆಷಲ್ ಹಂಗಂದ್ರೂನು ಸಕ್ಕರೆನೆ ಹಾಕಲ್ಲ. ಮದುವೆ ಆದ್ಮೇಲೆ ಸಕ್ಕರೆ ಹಾಕಲ್ವೇನು? ಸಕ್ಕರೆ ಮನೇಲಿ ಇಲ್ವಾ? ಅಲ್ಲಿ ಹೋಗಿ ಹಾಕೋತ. ಮುಂಚೆ ಎಲ್ಲ ಮನೆಗೆ ಹೋದ್ರೆ ತಲೆನೋವು ಅಂತ ಇದ್ದೆ. ಮದುವೆ ಆಗೋಯ್ತಲ್ವಾ ಆನಂದ, ತಲೆನೋವು ಇದ್ರೆ ಇಲ್ಲೇ ಒಂದ್ ಟೀ ಕುಡಿಯೋ, ತಲೆನೋವು ಹೋಗುತ್ತೆ. ನಾನ್ ಸಂಸಾರ ತಗೊಂಡ್ರು. ನಿನ್ ತಲೆನೋವು ಏನು ಅಂತ ನಮ್ಗೆಲ್ಲ ಚೆನ್ನಾಗ್ ಗೊತ್ತು. ಏನ್ ನೋಡ್ತಿದ್ಯೋ ಲಕ್ಷ್ಮಿ, ತುಂಬಾ ತಲೆನೋತಾ ಇದೆ, ಸ್ವಲ್ಪ ತಲೆ ತಿಕ್ಕುಬಾ. ನೋಡಿ ಇನ್ನೊಂದ್ ಸ್ವಲ್ಪ ಹಿಟ್ಟು ಬದಿದೆ, ಈ ಹಿಟ್ಟು ಬದ್ಮೇಲೆ ಬಂದ್ ತಿಕ್ತೀನಿ. ಅಲ್ಲಿ ಊರು ನನಗೆ ತರ್ಕೊಳಕಾಗಲ್ಲ, ಈಗಲೇ ಬಾ. ಹಾಗಾದ್ರೆ ನಾನ್ ತಿಕ್ಕಲ್ಲ, ನೀವೇ ಹೋಗಿ ತಿಕ್ಕೊಳ್ಳಿ. ಏನ ಆನಂದ, ಏನು ಅದು? ನೋಡಮ್ಮ, ತಲೆನೋವು ಸ್ವಲ್ಪ ತೈಲ ತಿಕ್ಕು ಅಂದ್ರೆ ಬರಲ್ಲ ಅಂತಿದ್ದಾಳೆ. ಹೌದಾ? ನೀನು ಹೋಗಮ್ಮ, ನೀವೇ ಹಿಡಿಯತ್ತೆ. ನಾನ್ ತೈಲ ತಿಕ್ಕಕ್ ಹೋದ್ರೆ ಹಿಟ್ಟು ಯಾರು ಹೋಗ್ತಾರೆ? ಇಲ್ಲಿ ನೋಡು ಇವ್ರು ಇರೋದು ಯಾಕೆ, ಅವ್ರು ಹೋಗ್ತಾರೆ. ನೀನು ಹೋಗಮ್ಮ. ಅಯ್ಯೋ ನಿಮ್ ಬಾ ಮತ್ತೆ ಶಾಂತ. ಇವನಿಗೆ ಮದುವೆ ಆದ್ಮೇಲೆ ದಿನಕ್ಕೆ ನಾಲ್ಕೈದು ಸಲ ತಲೆನೋವು ಅಂತಾನಲ್ಲೇ, ತಲೆ ಒಳಗೆ ಏನ್ ಇಲ್ದಿದ್ರು ನೋವ್ ಹೆಂಗ್ ಬರ್ತದೆ ಇವನಿಗೆ? ಗಂಟನಿಗೆ ತಲೆನೋವು, ಹೆಂಡತಿ ತೈಲ ತಿಕ್ತಾಳೆ, ಅದೆಲ್ಲ ನಿಮ್ಗೆ ಯಾಕೆ? ನನಗೆ ಈಚೀಚೆಗೆ ನೋವು ಬರೋದೇ, ಏನ್ ನಿಂತ ಹೋಗಿದೆ ಕಣೆ? ನಿಮ್ ತಲೆಯಲ್ಲಿ ಏನಾದ್ರೂ ಇದ್ರೆ ತಾನೆ ನೋವು ಬರಕ್ಕೆ, ಸುಮ್ಮನೆ ಆಡಸ್ರಿ. ನಿನ್ ಮನಕೋ
ನೀವು ಮಲ್ಕೊಂಡ್ರಿ, ನಾನು ತಿಕ್ತೀನಿ. ನೀನು ಮಲ್ಕೊ, ನಾನು ಹೇಳ್ತೀನಿ ಮಲ್ಕೊ. ಕಾಲೆತ್ತಿಡು, ಎತ್ತಿಡು. ಏನ್ರಿ ಇದು ಇಷ್ಟೊತ್ತಿನಲ್ಲಿ ಹೇಳ್ತೀನಿ. ಶಾಂತ, ಆಡ್ಸಿ ಆಡ್ಸಿ ಕೈಕಾಲೆಲ್ಲ ನೋವಾಗೋಗಿದೆ, ಅಮೃತಾಂಜನ ತೆಗೆದಿಡೆ. ಅಯ್ಯೋ, ಲೇ ತಲೆ ನೋವು ಅಂದ? ಏನಾಯ್ತು ತಲೆನೋವು ಅಂದ? ಒಳಗೆ ಹೋಗಿ 15 ನಿಮಿಷ ಆಗಿಲ್ಲ, ಆಗ್ಲೇ ಆಚೆ ಹೋಗ್ತವನೆ. ನೀವಿರು ಬಿಡಿ ಮಾವ. ಯಾಕಮ್ಮ? ಕೈಕಾಲು ಒಂಥರ ಸೆಳಿತಾ ಇದೆ. ಏನಪ್ಪ ಇದು? ಅವನಿಗೆ ತೈಲ ತಿಕ್ಕಿದ್ರೆ ಇವಳು ಕೈಕಾಲು ಸೆಳೆಯುತ್ತಾ? ಲಕ್ಷ್ಮಿ, ಬಿಸಿನೀರಿದೆ, ಹೋಗಿ ಸ್ನಾನ ಮಾಡ್ಕೊ, ಎಲ್ಲ ಸರಿ ಹೋಗುತ್ತೆ. ಸರಿಯತ್ತೆ. ಲೇ, ಬೆಳಗ್ಗೆ ತಾನೇ ಸ್ನಾನ ಮಾಡಿದ್ದಾಳೆ, ಮತ್ತೆ ಯಾಕೆ ಸ್ನಾನ ಮಾಡೋದ ಕೇಳಿದೆ? ಕತ್ತೆ ಯಾಕೆ ಆದಂಗ ವಯಸ್ಸಾದ್ರು ಅರ್ಥ ಆಗ್ಲಿಲ್ವಾ? ಸುಮ್ಮನೆ ಆಡಸ್ರಿ. ಲಕ್ಷ್ಮಿ, ಆಗ್ಲೇ ರಾತ್ರಿ 2 ಗಂಟೆ ಆಯ್ತು, ಎಷ್ಟೊತ್ತಂತ ಕಾಯ್ತೀಯ? ಹೋಗಿ ಮಲ್ಕೋ. ಪರವಾಗಿಲ್ಲ ಅತ್ತೆ, ಅವ್ರು ಬರೋವರೆಗೂ ಕಾಯ್ತೀನಿ. ಶಾಂತು, ಇಲ್ಲಿ ವಿಪರೀತ ಸೊಳ್ಳೆ ಕಾಟ ಕಣೆ, ಅಲ್ಲಿಗೆ ಬರ್ಲ. ಇಲ್ಲಿ ತಿಗಿನೆ ಕಾಟ ತಡಿಯಕ್ ಆಗ್ತಿಲ್ಲ, ಬಾಯಿ ಮುಚ್ಕೊಂಡು ಅಲ್ಲೇ ಬಿತ್ಕೊಳ್ಳಿ. ತಿಗಿಣ ಕಚ್ಚಿದ್ರೆ ತಡ್ಕೋತೀಯ, ನಾನ್ ಬರ್ತಿರಂದ್ರೆ ಬೇಡ ಅಂತೀಯ? ಮುದ್ರಕೊಳ್ರಿ. ಏನಾಯ್ದು? ಏನಿಲ್ಲಮ್ಮ. ಮತ್ತೆ ತೂರಾಡ್ತಿದ್ಯಲ್ಲೋ, ಅದು ನಿದ್ದೆಗಣ್ಣಲ್ವಾತೆ, ಅದಕ್ಕೆ. ಸರಿ ಸರಿ, ನಿಧಾನವಾಗಿ ಕರ್ಕೊಂಡು ಹೋಗು. ಶಾಂತು, ಇವನು ಉದ್ಧಾರ ಆಗ್ತಾನೇನೆ? ನಾನು ಏನ್ ಹೇಳಕ್ ಬರ್ತಿದ್ದೀನಿ ಅಂದ್ರೆ, ನಾಳೆ ಹೇಳ್ತೀನಿ ಬಿಡು. ಬಂದಾಗ ನಿಮ್ಮಮ್ಮ ನನಗೆ ಹಿಡಿಸ್ಲಿಲ್ಲ, ಅದಕ್ಕೆ ಕುಡ್ಕೊಂಡು ಬರ್ತೀನಿ ಅಂತ ಹೇಳ್ತಿದ್ರು. ಏನ್ರಿ, ನಾವು ನಿಮಗೆ ಹಿಡಿಸ್ಲಿಲ್ಲ ಅಂತ ನೀವ್ ಈ ರೀತಿ ಕುಡಿತಿದ್ದೀರಾ? ನಾನ್ ನಿಮ್ಗೆ ಹಿಡಿಸ್ಲಿಲ್ಲ ಅಂದ್ರೆ ಹೇಳ್ಬಿಡಿ, ಈ ಊರೇ ಅಲ್ಲ, ಈ ಲೋಕನೇ ಬಿಟ್ಟು ಹೊರಟೋಗ್ತೇನೆ. ಆದ್ರೆ
ದಯವಿಟ್ಟು ಕುಣಿಬೇಡಿ. ನನ್ನಿಂದ ಕುಡಿದು ನಿಮ್ಮ ಆರೋಗ್ಯ ಹಾಳು ಮಾಡ್ಕೋಬೇಡಿ. ಲಕ್ಷ್ಮಿ, ಇದುವರೆಗೂ ಮದುವೆ ಅಂದ್ರೆ ಮಕ್ಕಳ ಆಟ ಅಂತ ತಿಳ್ಕೊಂಡಿದ್ದೆ, ಆದ್ರೆ ಅದೇ ಜೀವನ ಅಂತ ಈಗ ನನ್ಗೆ ಅರ್ಥ ಆಯ್ತು. ದೇವರನ್ನ ಹೇಳ್ತೀನಿ, ಇನ್ಮೇಲೆ ನಾನು ಕುಡಿಯಲ್ಲ, ನನ್ನನ್ನು ಕ್ಷಮಿಸ್ಬಿಡು. ನಾಲ್ಕು ಜನರ ಹಾಗೆ ಒಬ್ಬ ಮನುಷ್ಯನಾಗ್ತೀನಿ. ಮದುವೆ ಆಗಿ ಇಷ್ಟು ವರ್ಷ ಆಯ್ತು, ಸ್ವಲ್ಪನಾದ್ರೂ ಜವಾಬ್ದಾರಿ ಬಂದಿದ್ಯಾ ನಿಮಗೆ? ನನ್ ಸೊಸೆ ಅವನಿಗೆ ಎಂಟೇ ದಿನದಲ್ಲಿ ಎಷ್ಟೋ ಒಂದು ಜವಾಬ್ದಾರಿ ಕಲಿಸ್ಬಿಟ್ಲು. ಚಟ್ನಿ ಹಾಕಿ ನನ್ ಮಗ ಟ್ರಾಕ್ಟರ್ ಮೇಲೆ ಕೂತ್ಕೊಂಡು ಹೊಲ ಉಳೋದಿನ ನೋಡ್ತಾ ಇದ್ರೆ, ಚಟ್ನಿ ಹಾಕಿ ಮಗ ಕಬ್ಬಿನ ಗದ್ದೆಗೆ ನೀರ್ ಬಿಡ್ತಾ ಇದ್ರೆ ಕಾವೇರಿ ತಾಯಿನೇ ಹರ್ದಾಗೆ ನನ್ ಎತ್ತೆಲ್ಲೋ ಸಂತೋಷ ಹುಟ್ಟಿತ್ತು ಕಣ್ರಿ. ಚಟ್ನಿ ಹಾಕಿ ಚಟ್ನಿ ಚಟ್ನಿ ಅಂತ ಯಾಕೆ ಸುಮ್ನೆ ಬಡ್ಕೋತೀರಾ? ತಗೊಳ್ಳಿ, ಎಲ್ಲಾರು ಸುರ್ಕೊಳ್ತೀನಿ. ಚಟ್ನಿನ ಇದು ಕರ್ಮ, ನಿನ್ನ ಮಗನ ಜವಾಬ್ದಾರಿನ ನೀನೇ ಮೆಚ್ಕೋಬೇಕು. ಯಾಕ್ರಿ? ಯೂರಿಯಾ ತಗೊಂಬರೋ ಅಂದೆ, ಶರ್ಟ್ ಹಾಕೊಂಬರ್ತೀನಿ ಅಂತ ಹೋದವನು ಇನ್ನೂ ಬರೋದ್ರಲ್ಲೇ ಇದ್ದಾನೆ. ಬಿಡ್ರಿ, ನಾನೇ ಹಾಕೋತೀನಿ. ಇರು, ನಾನೇ ಹಾಕ್ತೀನಿ. ಅಯ್ಯೋ, ನನ್ನ ಮಾತು ಕೇಳ್ರಿ. ಅಯ್ಯೋ ಆನಂದ, ಏನ್ ಮಾಡ್ತಿದ್ಯೋ? ನಾನು ಜಡೆ ಹಾಕ್ತಿದ್ದೀನಪ್ಪ, ನಾನು ಶರ್ಟ್ ಮೇಲೆ ಜಡೆ ಇಲ್ಲ ಶರ್ಟ್ ಹಾಕೋತಿದ್ದೀನಪ್ಪ. ನಿನ್ನ ಈಚೀಚೆಗೆ ನೀನ್ ಏನ್ ಮಾಡ್ತೀಯೋ ಏನ್ ಹೇಳ್ತೀಯೋ ಒಂದೂ ಗೊತ್ತಾಗಲ್ಲ. ಶಾಂತು, ಏನು ಸಂಪೂರ್ಣ ಇದೆಯಾ? ಒಂದ್ ಕೆಲಸ ಮಾಡ್ತೀಯ, ಒಲೆ ಮೇಲೆ ಹೆಂಚಿನಿಟ್ಟು ಚೆನ್ನಾಗಿ ಕಾಯಿಸಿ ಸಂಪನಕ್ಕೆ ಒಂದಷ್ಟು ಈರುಳ್ಳಿ ಹಾಕಿ ಗಟ್ಟಿ ತುಪ್ಪನ ಚೆನ್ನಾಗಿ ಸವರಿ ಅದರ ಮೇಲೆ ಎರಡು ಸೌಟು ಸಂಪನನ ಹಾಕಿ ನಾಲ್ಕು ಚಮಚ ಚಟ್ನಿ ಪುಡಿನ ಅದರ ಮೇಲೆ ಉದುರಿಸಿ ಗರಿ ಗರಿಯಾಗಿ ದೋಸೆನ ಹಾಗೇ ತೆಗೆದು ತಾಗಿದ ತೆಗೆದು ನಿಮ್ಮ ಮಗನಿಗೆ ಕೊಡ. ಹೇಳಿ. ಹ್ಮ್, ಪರವಾಗಿಲ್ವೇ? ಜಡೆ ಚೆನ್ನಾಗಿ ಹಾಕ್ತೀರಾ? ಇದೇನ್ ಮಹಾ, ಬೆಳಗಿನ ಜಾವನ ಎದ್ದು ನಿನ್ ಸೀರೆ ಗಿರಲ್ಲ ಒಗದ ಅಚ್ಚುಕಟ್ಟಾಗಿ ಹಾರಾಕ್ಬಿಟ್ಟಿದೀನಿ. ಅಯ್ಯಯ್ಯೋ, ನನ್ ಸೀರೆ ನೀವ್ ಒಗದ್ರ? ಹೌದು, ಗಂಡ ಮಾಡ್ರು ಅಂತಿನ ಹೆಂಡತಿ ಕೈನಲ್ಲಿ ತೆಗೆದ್ರೆ ಅದ ಕರ್ತವ್ಯ, ಅದೇ ಹೆಂಡತಿ ಸೀರೆನ ಗಂಡ ಒಗದ್ರೆ ಅವಮಾನ, ಇದು ಯಾವ ನ್ಯಾಯ? ಒಂದ್ ಶರ್ಟ್ ಹಾಕೊಂಬರೋದಕ್ಕೆ ಇಷ್ಟೊತ್ತೇನಪ್ಪ? ಇಲ್ಲಪ್ಪ, ಹ್ಮ್ ಬರ್ತೀನಪ್ಪ. ಅಪ್ಪ, ನಿಮ್ಮಪ್ಪ ನಾನ್ ಇಲ್ಲಿದ್ದೀನಪ್ಪ, ಅಲ್ಲೇನ್ ನೋಡ್ಕೊಂಡು ಹೇಳ್ತಾ ಇದೀಯ? ಹೌದಪ್ಪ, ಬರ್ತೀನಪ್ಪ. ಬರ್ಲಾ ಬರ್ಲಾ ಅಂತ ಕೇಳ್ತಾ ಇದ್ದಾನಲ್ಲ, ಕರ್ಕೊಂಡು ಹೋಗಮ್ಮ. ಹೋಗ್ರಿ. ಬರ್ತೀನಪ್ಪ. ಹೋಗಪ್ಪ. ಸರಿಯಪ್ಪ. ನನ್ನ ಅಪ್ಪ. ಏನಮ್ಮ ಜಡ ನೀನೇ ಹಾಕೊಂಡಿಯಾ? ಇಲ್ಲ ಅತ್ತೆ, ಅವರೇ ಹಾಕಿದ್ರ? ಅದೇ ನಾನೇ ಹಾಕೊಂಡೆ. ಶಾಂತು, ನಿನ್ನ ಮಗ ಹಾಗೆ ಹೀಗೆ ಅಂತ ಕೊಚ್ಕೋತಾ ಇದೆಯಲ್ಲ, ಟ್ರಾಕ್ಟರ್ ಓಡಿಸ್ತಾನೆ, ಗದ್ದೆಗೆ ನೀರ್ ಬಿಡ್ತಾನೆ, ಈಗೊಂದು ಹೊಸ ವಿದ್ಯೆನೂ ಕಲ್ತಿದ್ದಾನೆ. ಯಾವುದು? ಜಡೆ ಹೆಣಿಯೋದು. ಅಮ್ಮ ಲಕ್ಷ್ಮಿ, ಸಂಪ್ರ ಇದೆಯಂತೆ, ಒಲೆ ಮೇಲೆ ಹೆಂಚಿಟ್ಟು ಅದರ ಮೇಲೆ ಇವ್ರನ್ನ ಕೂರಿಸಿ ಚೆನ್ನ ಕಾಯಿಸು. ದೇವರ್ಷಿ, ನನ್ ಮಗನೇ ಅದ್ಯಾಕ ಅಳ್ತಾ ಇದೀಯಾ? ಅದೇನ್ ಬೇಕೇಳಿ, ಸತ್ತೋಗು. ಗಿಣಿನ ಸಾಕಿ ಗಿಡಗನ್ ಕೈ ಕೊಟ್ಬಿಟ್ಟಲ್ಲ ಬಾವಾ, ನಾನ್ ಏನ್ ಮಾಡ್ಲಿ? ಯಾವ ಗಿಣಿ ಯಾವ ಗಿಡಗನ್ ಕೊಟ್ವಿ, ಅದೇನ್ ಅರ್ಥ ಆಗಂಗ್ ಹೇಳೋ. ಏ ದೇವರ್ಷಿ, ಹೇಳ್ತೀನಿ ಬಾವಾ ಹೇಳ್ತೀನಿ. ನಾನ್ ಹೇಳೋದನ್ನೆಲ್ಲ ಕೇಳ್ಕೊಂಡು ಅದ್ ಹೆಂಗಿರ್ತಿ ಅಂತ ನನಗ್ ಗೊತ್ತಿಲ್ಲ, ಅದಕ್ಕೆ ಸಾರಾಯ್ತು ಅನ್ಬಿಟ್ಟಿದ್ದೀನಿ. ಜೊತೆಗೆ ಉಪ್ಪಿನ ಕಾಯಿನೂ ತಂದ್ಬಿಟ್ಟಿದ್ದೀನಿ. ಲಕ್ಕಂತ ಎತ್ಬಿಟ್ಟು ಚಕ್ಕಂತ ಖಾರ ಬಾಯಿಗೆ ಹಾಕೊಂಡ್ಬಿಡು, ವಿಷಯನೆಲ್ಲ ನಿನ್ ಮುಂದೆ ಒದರ್ಬಿಡ್ತೀನಿ. ಒಡೆ ಎತ್ತು ಹೇಳ್ತೀನಿ. ಹೋದ್ನೇ ವಾರ ದಪ್ಪದೊಂದ್ ಬನ್ನೂರ್ ಕುರಿ ತರಿಸಿ ಒಡೆದ್ಬಿಟ್ಟು. ಯಾರ್ಲ? ಅದೇ ಆ ಜಗಳೂರ್ ಬೀಗ್ ನನ್ ಮಕ್ಳು. ಇಡೀ ಮಾಂಸನೆಲ್ಲ ತಿಂದ್ಬಿಟ್ಟು ಸೇರ್ವನೆಲ್ಲ ಚೆನ್ನ ಬಳಕೆ ನೆಕ್ಬಿಟ್ಟು ಸೇಬ್ ಬಿಟ್ಟಿದ್ ನಲ್ಲಿ ಮುಳೆನ
ನನ್ನ ಲಕ್ಷ್ಮಿಗೆ ಕೊಟ್ಬಿಟ್ರು ಪಾವ. ಅಯ್ಯೋ ಜುಜ್ಜ, ನನ್ ಮಗ್ಳು ಎಷ್ಟ್ ಕಷ್ಟ ಪಡ್ತಾಳು. ಅಯ್ಯೋ ದೇವ್ರೆ ಬಾವ, ಈ ಬೇಜಾರ್ನಾಗೆ ಕುಡಿಲ್ಲ ಬಾವ. ನಾನು ಒಸಿ ಅವಷ್ಟಿಲ್ಲ. ಇನ್ನೂ ಒಂದ್ ವಿಷಯ ಐತೆ ಬಾವ. ಇದಲ್ದಲ್ಲೇ ಇನ್ನೂ ಒಂದ್ ವಿಷಯ ಆಯ್ತಾ? ಅದೇನ್ ಹೇಳೋಕಡ್ಡ? ಅದನ್ನ ಹೇಳ್ಬಾರ್ದು ಬಾವ. ಪರವಾಗಿಲ್ಲ ಹೇಳು ಜುಜ್ಜು. ಅದನ್ನ ನನ್ ಬಾಯಿಂದ ಹೇಳ್ಬಾರ್ದು ಬಾವ. ಬಾಯಲ್ಲಿ ಹೇಳ್ತಲ್ಲ, ಈ ಜಾತ್ರೆಯಲ್ಲಿ ಹೇಳ್ತಾರೆ. ಎಳದಿ ಮೌನ್, ನಮ್ಮೂರ್ನಾಗೆ ಮೀನಾಕ್ಷಿ ಅಂತ ಒಬ್ಬ ಎವಳೆ ಗೊತ್ತ? ಯಾವ ಮೀನಾಕ್ಷಿದ್ಲ? ಅದೇ ನಾನ್ ಕೆಲ್ಸ ಮಾಡ್ತಿರೋ ಟೈಲರ್ ಅಂಗಡಿ ಪಕ್ಕದಲ್ಲಿ ಹೂ ಮಾರ್ತಾಳಲ್ಲ, ಆ ಮೀನಾಕ್ಷಿ. ಈಗ ಆನಂದನ್ಗೆ ಎಲ್ಲ ಅವಳೇನೆ. ಅವಳ ಜೊತೆ ಆನಂದ ಆಡೋದೇನು, ಕುಣಿಯೋದೇನು, ಮಲಗೋದೇನು. ಚಿನ್ನ ಕಣೆ ಚಿನ್ನ ಅಣ್ಣವ ಬಾ.
ಇಲ್ಲಿಯೂ ಹೇಳಬೇಡ, ಅಲ್ಲಿಯೂ ಹೇಳಬೇಡ, ಇಲ್ಲಿಯೂ ಹೇಳಬೇಡ ಬಾ. ಇಲ್ಲಿ ಬೇಡ ಗಲ್ಲಿಯಲ್ಲಿ ಮೆಲ್ಲಗೆ ಹೇಗಿಲ್ಲಿ ದೋಣಿ ಗಲ್ಲವಾಹ ಕಟ್ಟಿ ದೋಣಿ ಇಲ್ಲಿ ನಾನು ಜೋಡಿಯಾಗುವ. ಈ ವಿಷಯ ಊರಲ್ಲೆಲ್ಲ ಗಬ್ಬುನಾತ ಹೊಡಿತಾ ಐತೆ ಬಾವಾ. ನಮ್ ಲಕ್ಷ್ಮಿ ರೂಮ್ ಒಳಗೆ ಮಲಗಿದ್ರೆ ಆ ಆನಂದ ಹೊರಗಡೆ ಮಲಗಿರ್ತಾನೆ. ಇದೆಲ್ಲ ಆ ಮುತ್ಕ ಮುತ್ಕಿರಿ ಹಿಕ್ಮತ್ತು. ನಮ್ ಲಕ್ಷ್ಮಿನವರು ಸ್ವಸಿಯಾಗಿ ನೋಡ್ಕೊಂತ ಇಲ್ಲ, ಅವರು ಜೀತದ ಆಳಿನ ತರ ನೋಡ್ಕೊಂತ ಅವ್ರೆ ಬಾವಾ. ಬೀಗ್ರೆ, ಇದೇನಿದೆಲ್ಲ ಇದ್ದಕ್ಕಿದ್ದ ಹಾಗೆ ನೋಡಿ. ನಮ್ಗಿರೋಳು ಒಬ್ಳೇ ಮಗಳು, ಅವಳು ಇಲ್ಲಿರೋ ಗಂಟ ಊಟದ ಖರ್ಚು ಬರ್ದಿಲ್ದಂಗ್ ನಾವ್ ನೋಡ್ಕಂತೀವಿ. ಆದ್ರೆ ಅವಳ ಕಣ್ಣಲ್ಲಿ ನೀರಾಗ್ದಿಲ್ದಂಗ್ ನೀವು ನೋಡ್ಕೊಂಬಿಡಿ, ಅಷ್ಟೇ ನಾನ್ ನಿಮ್ಮನ್ ಕೇಳ್ಕೊಳ್ಳೋದು. ನೀವು ಮಾತಾಡೋದು ನೋಡಿದ್ರೆ ಇಷ್ಟ ಹೇಳ್ತಿರೋ ಕಡೆ ಹೆಣ್ ಕೊಟ್ಟು ಸಂತ ಪಡ್ತೀರೋ ಆಗಿದೆ. ಅಮ್ಮ, ಸಂತ ಪಡಕ್ಕೆ ನನಗಿಲ್ಲಿ ಯಾವ ಕೊರತೆನೂ ಇಲ್ಲ. ಇವ್ರು ನನ್ನ ಸೊಸೆ ಅಲ್ಲ, ಸ್ವಂತ ಮಗನ ತರ ನೋಡ್ಕೋತಿದ್ದಾರೆ. ನೋಡಿ, ನನ್ನ ಬಗ್ಗೆ ನೀವಿಬ್ರು ಏನೂ ಯೋಚನೆ ಮಾಡ್ಬೇಡಿ. ಅಪ್ಪ, ಊಟಕ್ಕೆ ಹೊತ್ತಾಯ್ತು, ಎದ್ದು ಕೈ ಕಾಲು ತೊಳ್ಕೊಳ್ಳಿ. ಹೇಳಿ ಹೇಳಿ. ಇಲ್ಲಿ ಬರಕ್ ಮುಂಚೆ ನಿನ್ ರವಕ್ಕೆ ಇಷ್ಟೊಂದು ಟೈಟ್ ಆಗಿತ್ತು, ಈಗ ಇಷ್ಟೊಂದು ಇಲ್ದೋಗ್ಬಿಟ್ಟಿದ್ಯಲ್ಲೇ. ಇನ್ನೂ ಬಂದು 2 ತಿಂಗಳಾಗಿಲ್ಲ, ನಿಮ್ಮತ್ತೆ ಊಟ ಹಾಕ್ತಾಳೋ ಇಲ್ಲ ಉಪ ಸೇರಿಸ್ತಾಳೋ? ನಾವು ಊಟ ಹಾಕಲ್ಲ, ತಿನ್ನಿಸ್ತೀವಿ. ಏನೇ ನಿನ್ ಮೈ ಮೇಲೆ ಅರ್ಧ ಹೊಡೆದೇನೆ ಕಾಣಿಸ್ತಿಲ್ಲ, ಎಲ್ಲ ಎಲ್ಲಿ ಬಾರ ಅಂತ ಬಿಚ್ಚಿಟ್ಟಿದ್ದೀನಮ್ಮ. ಪುಟ್ಟಲ್ರ ತರ ಮಾತಾಡ್ಬೇಡ್ದೆ, ದಿಢೀರ್ ಅಂತ ಹೊಡೆದ್ರೆ ಕಾಣದೆ ಹೋದ್ರೆ ಯಾರಂತ ಕೇಳ್ತೀಯ? ನಾವಿರೋ ಜಾಗ ಜನ ಎಲ್ರನ್ನ ಅರ್ಥ ಮಾಡ್ಕೊಂಡು ಅದ್ರಂಗ್ ನಡಿಬೇಕು. ಮೊದ್ಲೇ ನಮ್ಮಲ್ಲಿ ಇಂದ್ರ ಕೈ ಸರಿಯಾಗಿಲ್ಲ. ಅಮ್ಮ, ನೀ ಸುಮ್ನೆ ಅವ್ರ ಬಗ್ಗೆ ಈಗೆಲ್ಲ ಮಾತಾಡ್ಬೇಡ, ಸುಮ್ನೆ ಊಟ ಮಾಡು. ಏನೇ ಊಟ ಮಾಡೋದು? ಮೊದ್ಲೇ ನಿನ್ ಗಂಡನ್ ಇಸ್ಬಿಟ್ಟು ಚಟ ಎಲ್ಲ ಸೋತ್ಬಿಟ್ಟನು. ಏನಮ್ಮ ಇದೆಲ್ಲ? ಅಲ್ಲ, ನೀವು ನಮ್ಮನ್ನ ಏನ್ ತಿಳ್ಕೊಂಬಿಟ್ಟಿದ್ರ ಅಂತ. ಅವತ್ ನೋಡಿದ್ರೆ ನಿಮ್ ಯಜಮಾನ್ರು ನನ್ ಸಿಲ್ಕ್ ಶರ್ಟ್ ಮೇಲೆ ಎಲ್ಲಾಡಿಕೆ ಹೋಗಿಲ್ಲ, ಪಿಚಿಕ್ಕಂತ ಹೋಗಿದ್ರು. ಇವತ್ತು ನೀವು ನನ್ ಪಂಚೆ ಮೇಲೆ ಸಾಂಬಾರ್ ಸುರಿತಾ ಇದ್ರ, ಅಷ್ಟು ಕೇವಲ ಆಗೋಗ್ಬಿಟ್ವ? ನೋಡ್ಲಿಲ್ಲ. ಏನಮ್ಮ ನೋಡ್ಲಿಲ್ಲ? ನಿನ್ ಗಂಡ ಪಕ್ಕದಲ್ಲೇ ಕೂತವ್ರೆ, ಅವ್ರಿಗಾದ್ರೆ ನೋಡಿ ನಿಧಾನಕ್ಕೆ ಸಾಂಬಾರ್ ಬಿಡ್ತಿದ್ದಾರೆ, ಬೀಗ್ರು ಅಂದ್ರೆ ಅಷ್ಟು ಕೇವಲನ? ಏಯ್ ಹೇಳ ಬೇರೆ, ಈ ಮಾನ್ ಗೆಟ್ಟೋರ್ ಬಂದ್ಲಿ ಊಟನು ಬೇಡ ಏನು ಬೇಡ. ಮಾನ್ ಗೆಟ್ಟೋರ್ ಅಂತ ಹೇಳಿದ್ರೆ ನನ್ ಕೆಟ್ಟ ಕೋಪ ಬರ್ತದೆ. ತೊಗೆದು ಬಿಟ್ಟ ಹೇಳಿದ್ರೆ ಕೆನ್ನೆ ಊದ್ಕೊಂಡ್ಬಿಡ್ಬೇಕು. ಹೆಂಗ್ಸರ್ ಮೇಲೆ ಕೈ ಮಾಡೋದಕ್ಕೆ ಹೋಗ್ತಿಲ್ಲ, ನಿನ್ಗೆಲ್ಲ ಬುದ್ಧಿಗೆ ತಿದ್ದೀನಯ್ಯ. ಮಗ ತಾವ್ ಕೈ ತೋರಿದ್ರೆ ನಡೆಯೋ ವಿಷಯನೇ ಬೇರೆ, ಉಸಾರು. ಏನ್ ಮಾಡ್ತೀಯಾ? ಏನ್ ಮಾಡ್ತೀಯ? ನಮ್ಮ ಅಪ್ಪ ಕೈ ಮಾಡ್ತೀಯ? ಮಾವ ಅನ್ನೋ ಮರ್ಯಾದೆ ಇಲ್ದಲೇ ಇರೋ ಈ ದರಿದ್ರ ಸಂಬಂಧಕ್ಕೆ ಹೆಂಗ್ ಕೊಟ್ಟ? ನಮ್ಮ ಮಳೆ ತೋರ್ತಾರೆ, ನಾವೇ ಹೊರ್ಕಬೇಕು. ಏನಮ್ಮ, ನಿನ್ ಗಂಡನು ಮಾವನು ತಿಳಿದಲೇ ಹೊಡೆದ್ಬಿಟ್ರು, ನಿಮ್ ಮತ್ತೆ ನೋಡ್ದೆ ಸಾಂಬಾರ್ ಸುರಿದ್ಬಿಟ್ರು, ಇಷ್ಟೆಲ್ಲ ರಂಪ ರಾಮಾಯಣ ಆದ್ರೂ ಸಹಿತ ಮಾನ ಮರ್ಯಾದಿನೆಲ್ಲ ಗಂಟು ಕಟ್ಬಿಟ್ಟು ಒಂದ್ ಮೂಲೆಯಲ್ಲಿ ಇಟ್ಬಿಟ್ಟು ಮತ್ತೆ ಒಳಗ್ ಬಂದು ಕೈ ತೊಳ್ಕೊಂಡು ಊಟ ಕೂತ್ಕೊಳ್ಳಿ ಅಂತ ಹೇಳ್ತಾ ಇದೀಯಾ? ಮಂತನದ್ ಮಾನ ಮರ್ಯಾದೆ ಉಳಿಸ್ಕೊಳ್ಳೋದಕ್ಕೋಸ್ಕರ ಇಡೀ ಆಸ್ತಿನೆಲ್ಲ ಮಾರಿ ಕೇಸ್ ನಡೆಸಿದ ಮಂತನ ಕಣವ ನಮ್ದು. ಇಂಥ ಮೂರ್ನು ಬಿಟ್ಟವ್ರ ಮನೇಲಿ ಸೊಸೆಯಾಗಿ ಬದುಕೋದಕ್ಕಿಂತ ಗಂಡ ಬಿಟ್ಟವಳು ಅನ್ನೋ ಲೋಕಾಪವಾದ ಒತ್ಕೊಂಡ್ರು ಚಿಂತಿಲ್ಲ. ತೆಪ್ಪು ಬಂದು ನಮ್ಮ ಮನೆಯೊಳಗೆ ರಾಣಿ ಹಿಂಗ್ ಇದ್ಬಿಡವ. ಈ ನನ್ ಮಕ್ಳಿಗೆ ಬೇಕಾದಾಗ ಬಂದು ನನ್ ಕಾಲಿಡ್ದು ನಿನ್ ಕರ್ಕೊಂಡೋಗ್ಲಿ. ಅದಾಗಕ್ಕಿಲ್ಲ ಅನ್ನಂಗಿದ್ರೆ ನೀನು ಭಾಗಕ್ಕೆ ನಿಮ್ಮ ಅಪ್ಪ ಅವ ಸತ್ರು ಅಂತ ಮೂರ್ ಚಮ್ ನೀರ್ ತಲೆ ಮೇಲೆ ಹಾಕೊಂಡ್ಬಿಟ್ಟು ತಪ್ಪಿದ್ಬಿಡು. ಲಕ್ಷ್ಮಿ ಬಾ. ಇಲ್ಲ, ನನ್ನ ನಮ್ಮಪ್ಪ ಜೊತೆನೆ ಹೋಗ್ತೇನೆ. ನಿಮ್ಮಪ್ಪ ನನ್ನ ಬುದ್ಧಿ ಇಲ್ದಂಗ್ ಮಾತಾಡ್ತಿದ್ದಾನೆ ಅಂದ್ರೆ ನೀನು ಹಾಗೆ ಹೇಳ್ತಿದ್ಯಲ್ಲ, ನೀನೇ ನೋಡ್ತಿದ್ಯಲ್ಲ ತಪ್ಪನಂತ. ಆದ್ರೂ ನೀವು ನಮ್ಮಪ್ಪನ ಮೇಲೆ ಹೇಗ್ರಿ ಕೈ ಮಾಡಿದ್ರಿ? ಹೌದು
ಬಾರವ. ಏನಮ್ಮ ವಿಶಾಲಕ್ಕೆ, ನಿನ್ ನೋಡಕ್ಕೊಬ್ಬ ಗಂಡ್ ಬಂದಿದ್ನಲ್ಲ, ಏನಂದ? ಇಲ್ಲ ಅಂದ. ಹೆಂಗಿಷ್ಟ ಆಯ್ತದೆ ನೀನ್ ಈ ಪಾಟಿ ಸೈಡ್ ಇದ್ರೆ? ಏನಪ್ಪ ಊರ್ ಕಡೆ ಅಪರೂಪ ದರ್ಶನ, ಏನ್ ಸಮಾಚಾರ? ನಮ್ಮ ಅಕ್ಕನ ಮಗಳು ಲಕ್ಷ್ಮಿ ಒಂದ್ ವಾರದಿಂದ ನನ್ನ ನೆನಪಲ್ಲಿ ಅವಳಂತೆ, ಅನ್ನ ಕುಡಿತಾ ಇಲ್ಲ, ನೀರ್ ತಿಂತಾ ಇಲ್ವಂತೆ, ಅದಕ್ಕೆ ಸುಮ್ನೆ ಒಂದ್ ಲುಕ್ ಕೊಟ್ಟಾಗನ ಅಂತ ಬಂದೆ. ಅಕ್ಕನ ಮಗಳು ನೋಡಕ್ಕೆ ಅಂತ ಬಂದಿದ್ಯಲ್ಲ, ಮುಖದಲ್ಲಿ ಏನು ಇಲ್ಲ, ತಲೆಲೂ ಏನು ಇಲ್ಲ, ಕೈಯಾಗ ಏನಾರ ತಗೊಂಡ್ ಹೋಗ್ಬಾರ್ದ? ಆನಂದ, ಹೆತ್ತವ್ರ ಮುಖ್ಯ ಅಂತ ಅವಳೆ ತಾನೆ ಹೋಗಿದ್ದು, ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯ? ಅವಳೇನ್ ಹುಟ್ಟಾಗ್ಲಿಂದ ಜೊತೆಲೆ ಬಂದ್ಲು? ಏನೋ ಅವಳ ಋಣ ಇದ್ದಿದ್ದೆ 3 ತಿಂಗಳು. ಹೋಗ್ಲಿ ಬಿಡ. ಓಯ್ ಮುಚ್ಚ ಬಾಯ್ನ, ಅವಳಿದ್ದ 3 ತಿಂಗಳ ಕಣ ಇವನ ಮನುಷ್ಯನಾಗ ಮಾಡಿದ್ದು. ಏನೋ ಚಿಕ್ಕ ಜಗಳನೆ ದೊಡ್ಡದ್ ಮಾಡಿ ಕಟ್ಕೊಂಡಿರೋ ಹೆಂಡತಿನ ಮನೆ ಬಿಟ್ಟು ಹೊಡಿದ್ಯಲ್ಲ. ಏಯ್ ನಾನ ಹೋಗು ಅಂತ ಹೇಳಿದ್ದು, ಅವಳು ತಾನೆ ಹೋಗಿದ್ದು. 3 ತಿಂಗಳ ಹಿಂದೆ ಬಂದವಳಿಗೋಸ್ಕರ ಹೆತ್ತವ್ರನ್ನ ದೂರ ಮಾಡು ಅಂತ ಹೇಳ್ತೀಯಾ? ಓ ನೀನ್ ನಿನ್ ಹೆಂಡತಿನ ಕೆಲ್ಸದವಳು ಅಂತ ತಿಳ್ಕೊಂಡಿದ್ಯಾ? ಆದ್ರೆ ಅವಳು ಆ ದೇವ್ರೇ ಕಳ್ಸಿರೋ ನಿನ್ ಎರಡನೇ ತಾಯಿ ಕಣ. ಆನಂದ, ಎತ್ತವಳು ತನ್ನ ಮಗುನ 9 ತಿಂಗಳು ಮಾತ್ರ ತನ್ನ ಹೊಟ್ಟೆಲ್ ಇಟ್ಕೊಂಡಿರ್ತಾಳೆ, ಆದ್ರೆ ಕಟ್ಕೊಂಡಿರೋಳು ತನ್ನ ಕೊನೆ ಉಸಿರಿರೋವರೆಗೂ ಎದ್ದೆಲ್ ಹೊತ್ಕೊಂಡಿರ್ತಾಳ ಕಣ. ಯಾಕೋ ಹೊಟ್ಟೆ ತೊಳಿಸ್ತಾ ಇದೆ ಅಂದ್ಲು. ಪಂಡಿತ್ ಹತ್ರ ಕರ್ಕೊಂಡು ಹೋಗಿದ್ದಕ್ಕೆ 4 ತಿಂಗಳಾಗಿದೆ ಅಂದ್ರು. ಏನೇ ಅದನ್ನ ಗುಟ್ಟಾಗಿ ತೆಗೆಸ್ಬಿಡಲ್ಲ. ಯಾಕಂಗಂತೀರಾ? ಇನ್ನೇನು ಇಲ್ಲ ಕಣೆ, ನಮ್ ನಮ್ ಸ್ವಾಭಿಮಾನ ಕಿತ್ತಾರದಲ್ಲಿ ನಮ್ಮಮ್ಮಗು ಎಲ್ಲಿ ತಬ್ಲೆ ಆಗೋಗ್ಬಿಡುತ್ತೋ ಅಂತ ಭಯ ನನಗೆ. ಅಕ್ಕ ಅಕ್ಕ, ಹೇ ಎಷ್ಟಲ್ಲ ನಿಂಗೆ ಹೇಳೋದು, ಈ ಕೋತಿ ಮುಖ ಹೊತ್ಕೊಂಡು ಇಲ್ಲಿಗೆ ಬರಬೇಡ ಅಂತ. ಅಲ್ಲಕ್ಕ, ಈ ಸಲ ನಮ್ಮನೇಲಿ ಪಡುವಲ್ಕಾಯಿ ಬೆಳೆದಿತ್ತು, ಮೊದಲನೇ ಕಾಯಿ ಅಕ್ಕಂಗ್ ಕೊಟ್ಬ ಅಂತ ಅಮ್ಮ ಹೇಳಿದ್ಲು. ಈ ಪಡುವಲ್ಕಾಯ ಇದು ಇದು ಸೌತೆಕಾಯಿ. ಸೌತೆಕಾಯಿ? ಅಯ್ಯೋ ಯಾವ್ದೋ ಒಂದ್ ಕಾಯಿ ಇದ್ನು ತಿನ್ನತ್ತಾನೆ. ಕಳ್ಳನ್ ಮಗನ ಬಾಬಾ, ನಿನ್ ಯಾರೋ ಕರಿತಾವ್ರೆ, ಹೊಡೆದ್ಬಿಡ್ತೀನಿ. ಎಕ್ಕಡ್ದಲ್ಲಿ ಹೊಡಿತಾರ? ಹೇಳೋ ಕಳ್ಳನ್ ಮಗನೆ, ಇದು ನಿಮ್ಮ ನೆಲ ಬೆಳ ಕುಂಬಳಕಾಯ. ಏ ಮ್ಯಾನ್, ವಾಟ್ ಡು ಯು ಮೀನ್? ಹೊಲ್ಕೋನನು ಮಗನೆ. ಗುರುವೆ, ದೊಡ್ಡವ್ರ ಮುಂದೆ ಮಾನ ಕಳಿಬೇಡ, ಆಚೆ ಕಡೆ ಬಂದ ತಕ್ಷಣ ನಿನ್ ಕುಂಬಳಕಾಯಿ ಕಾಸು ಕೊಟ್ಬಿಡ್ತೀನಿ. ಏನಿಲ್ಲ, ಇವನು ನಾನು ಚೆಡ್ಡಿ ದೋಸ್ತ ಅಲ್ವೇನೋ. ಅಂದ್ರೆ ಇದು ನಿಮ್ಮನೆ ಕುಂಬಳಕಾಯ? ಹೌದು ಬುದ್ಧಿ. ಹಂಗಾರ್ ಕೇಳಿ, ವಾದ್ನೆ ವಾರ ಒಂದ್ ಕರಿ ಹುಂಜ ಹಿಡ್ಕೊಂಡ್ ಕೊಟ್ಟಲ್ಲ, ಅದ್ ಯಾರ್ದು ಅಂತವ? ಕರಿ ಹುಂಜನ? ನಂದೇ ಬುದ್ಧಿ. ಹಂಗಾರ್ ಕಳ್ಳ ಕೇಳಿಕೊಳ್ಳೋ. ಏನು ಲಕ್ಷ್ಮಿ, ನಿಮ್ ಬಸರೆ ಆಗಿರೋ ವಿಷಯ ನಿಮ್ ಗಂಡನ್ ಗೊತ್ತಾ? ಏನೇ ಜಗಳ ಇದ್ರು ನಾನು ಅಮ್ಮ ಆಗೋ ವಿಷಯ ಹೇಗೆ ಮುಚ್ಚಿಡಕ್ಕಾಗುತ್ತೆ? ಅದಕ್ಕೆ ನಮ್ಮ ಅಪ್ಪ ಅಮ್ಮನಿಗೆ ಗೊತ್ತಾಗ್ದಿರೋ ಹಾಗೆ ಪಕ್ಕದ ಮನೆ ಪರಿಮಳಿಗೆ ಹೇಳಿ ಕಾಗದ ಬರ್ಸಾಕಿದ್ದೀನಿ. ಅಯ್ಯೋ ಪೆದ್ದಿ, ನೀನೇ ನಿನ್ ಗಂಡನ್ ಪಕ್ಕ ಕುತ್ಕೊಂಡು ಹೇಳೋ ಅಂತ ವಿಷಯನ ಕಾಗದದಲ್ಲಿ ಬರೆದು ತಿಳಿಸಿದೀನಿ ಅಂತ ಹೇಳ್ತಿದ್ಯಲ್ಲ, ಚೆನ್ನಾಗಿದೆ ಕಣೆ. ನೀನೋ, ನೀನ್ ಸಂಸಾರ ಮಾಡೋ ಲಕ್ಷಣನೋ? ಏನೇ ಕಮಲಾ, ಇವಳಿಗೇನಾದ್ರೂ ಮಗು ಆದ್ರೆ ಅದನ್ನು ಪಾರ್ಸಲ್ ಮಾಡಿ ಕಳಿಸ್ಬಿಡ್ತಾಳೆ ಕಣೆ. ಒಳ್ಳೆ ಲಕ್ಷ್ಮಿ. Ah!
ಕೆಟ್ಟ ಕನಸು ಅಂತ ತಿಳ್ಕೊಂಡು ಇನ್ಮೇಲಾದ್ರೂ ಸಂತೋಷ ಪಾಡೋಣ. ನಾಳೆ ನಿಮ್ಮ ಮನೆಗೆ ಬರ್ತೀನಿ, ನಿಮ್ಮ ಅಪ್ಪ ಅಮ್ಮನ ಹತ್ರ ಮಾತಾಡಿ ನಮ್ಮ ಮನೆ ಕರ್ಕೊಂಡು ಹೋಗ್ತೀನಿ. ಕಾಯಿ ಕಾಯಿ ನುಗ್ಗೆಕಾಯಿ ಮಹಿಮೆಗೆ ರಾತ್ರಿ ಪುರ ನಿದ್ದೆ ಇಲ್ಲ ಕಣ್ಣಿಗೆ. ಆ ತ್ವಾಟಕ್ಕೆ ಪೊಲೀಸ್ ನುಗ್ತವೆ, ಬೇಲಿ ಹಾಕ್ಲಾ ಅಂದ್ರೆ ಇಲ್ಲಿ ಬಂದು ಕೂತ್ಕೊಂಡು ಸಂಗೀತ ಪಡ್ತಿದ್ಯಾ? ಸಂಗೀತವಾ? ಹೋಗ್ ಬಾವು, ಆ ತ್ವಾಟಕ್ ಬೇಲಿ ಹಾಕೋನ ಬದ್ಲು ನೀನ್ ಲಕ್ಷ್ಮಿಗೆ ಬೇಲಿ ಆಗಿರು ಅಂದಿದ್ರೆ ಇಷ್ಟೊತ್ತಿಗೆ ನಿನ್ ಮಾನನಾದ್ರು ಉಳ್ದಿರೋದು. ನನ್ ಮಾನಕ್ಕೆ ಏನಾಗೈತ್ಲ ಅಂತದು? ಏನಾಗೈತಾ? ದಿನ ಆನಂದ ಬಂದು ಹೋಗಿ ಬಂದು ಹೋಗಿ ಲಕ್ಷ್ಮಿ ಜೊತೆ ಮರ ಸುತ್ಕೊಂಡು ಚಕ್ಕಂದ ಆಡ್ತಾವನೆ, ಗೊತ್ತಾ? ಹೇಳ್ತಾರ ಮತ್ ನಿಜನೇನ್ ಲಜುಂಜ? ಹ್ಞೂ ಬಾವಾ,
ಈ ವಿಷಯ ಹಿಂಗೆ ಬಿಟ್ರೆ ಲಕ್ಷ್ಮಿ ಬಸರಿ ಆಯ್ತಾಳೆ. ಗಂಡನ ಮನೆ ಬಿಟ್ಟು ತವ್ರ ಮನೆಗ್ ಬಂದ್ಮೇಲೆ ಎಲ್ರು ನಿನ್ ಮಗಳಗ್ ಹೊಟ್ಟೆ ಹೆಂಗ್ ಬತ್ತು ಅಂತ ಕೇಳಿದ್ರೆ ಆಗ್ಲೂ ಬೇಲಿ ಹಾಕಿರ್ಲಿಲ್ಲ ಅಂತ್ಯ. ನಾಳೆ ಆ ಮಗು ಬೆಳೆದ್ ದೊಡ್ಡದಾದ್ಮೇಲೆ ಇವರಮ್ಮ ಕಲಿಯುಗದ ದ್ರೌಪದಿ ಅಂತ ಊರಿನ ಜನ ಎಲ್ಲ ಕರೆಯೋದನ್ನ ಕೇಳಿಸ್ಕೊಂಡು ನೆಮ್ಮದಿಯಾಗಿ ಬದುಕಿರಕಾಯ್ತದ? ಇದೆಲ್ಲ ಆದ್ಮೇಲೂ ರೋಷ ಆಕ್ರೋಶ ಇರೋ ಯಾವ ಗಂಡಸ್ತಾನೆ ಸುಮ್ನಿರ್ತಾನೆ? ನೀನು ನಿಜವಾದ ಗಂಡಸೇ ಆಗಿದ್ರೆ ಏನ್ ಬಗ್ತಲ್ಲ ಉತ್ತರನ್ ಪೌರುಷ ತೋರಿಸ್ತೀಯಾ? ನಿನಗ್ ನಿಜವಾಗ್ಲೂ ರೋಷ ಇದ್ರೆ ನಿನ್ನ ಮಗಳಿಗೆ ಬೇಲಿ ಹಾಕು, ಇಲ್ಲ ಅಂದ್ರೆ ನಿನ್ನ ಹಳ್ಳಿಯನ್ನು ಬಲಿ ಹಾಕ್ಬಿಡು. ಆಗಲ್ಲ ಅಂದ್ರೆ ಹೇಳ್ಬಿಡು, ನಮ್ಮ ಅಕ್ಕನಿಗೆ ಹೇಳಿ ಒಂದೆರಡು ಡಜನ್ ಬಳೆ ಕೊಡಿಸ್ತೀನಿ, ನಿನ್ನ ಮೀಸೆ ಇಲ್ದಿರೋ ಮಗಕ್ಕೆ ಅದನ್ನು ತೊಟ್ಕೊಂಡ್ಬಿಟ್ರೆ ಬಹಳ ಜನ ಕಾಣಿಸ್ತೀಯಾಸ್ರಿ. ನನ್ನೇ ಸಂಘ ಅಂತೀಯೋ? ಕೇಳೋನು ಜುಜ್ಜಾ ನನ್ನ ಮಗನೇ, ನಾಳಿಕ ಅವನ್ ಬರ್ಲಿ, ಅವನ್ ಕೈ ಕಾಲ್ ನಾನು ಮುರುಸ್ಲಿಲ್ಲ. ನನ್ನ ಹೆಸರು ಬೆಟ್ಟಪ್ಪನೇ ಅಲ್ಲ, ಕೆಪ್ತಿ ಮಡಿಕ. ಕಳಿಸಿದ್ದು ನಿನ್ನ ಮಗ ಕತ್ತಲ್ ತಾಳಿ ಇರ್ಬೇಕು. ಬರ ಹೊರಗಡೆ ಸಮಾಧಾನ. ಅಲ್ಲಪ್ಪ, ನಿಮ್ ಮಾವನ ಹೊಡೆಯೋದ್ರಿಂದ ಏನಪ್ಪ ಪ್ರಯೋಜನ? ನೋಡಪ್ಪ, ಈ ಮನೆಯಲ್ಲಿ ನಿನ್ನೋಳುವಂತ ಇರೋದು ನಿನ್ ಹೆಂಡತಿ ಒಬ್ಬಳೆ. ಕರಿ, ನಿನ್ ಮೇಲೆ ಇಷ್ಟ ಇದ್ರೆ ಬರ್ತಾಳೆ, ಕರ್ಕೊಂಡ್ ಹೋಗು. ಅದಕ್ಕೆ ಆಕಿ ಗಲಾಟೆ? ನಿನಗೆ ತಾಳಿ ಕಟ್ಟಿದ್ಕೊಂಡ ನಾನ್ ಕರಿತಾ ಇದೀನಿ. ನಿನಗೆ ನಾನ್ ಬೇಕಾದ್ರೆ ನಾನ್ ಮೂರೆಣಿಸೋದ್ರೊಳಗೆ ಹೊರಗಡೆ ಬರ್ಬೇಕು, ಇಲ್ಲ ನನಗೂ ನಿನಗೆ ಯಾವ ಸಮಾಧಾನ ಇರೋಲ್ಲ. ಒಂದು ಒಂದು ಎರಡು ಮೂರು ಮೂರು ಮೂರು.
ಚಕ್ರ ಮುರಿದರೆ ದಾರಿ ದೂರ ತಂದರೆ ಹೆಸರು ಇರೇ ತಾವರೆ ದುಂದಿಗೆ ಸುಮಾಸರೆ ನಲ್ಲದೇ ನಲ್ಲೇ ಪ್ರೇಮರೇ ಸಿಹಿ ಸಕ್ಕರೆ ನರಕವಾಯಿತು ಒಲವಿರದೆ ಸಂಬಂಧ ನನಗೆ ಹೋಯಿತು ಪ್ರೇಮಾಂಶುವಂದಾರೆ ರಾಗರಂಗೇನೆ ಬಾಳದಾರಿ ನಡೆಯಲು ಪ್ರೀತಿ ಬಂಡಿ ಆಸರೆ ಬಂಡಿ ಚಕ್ರ ಮುರಿದರೆ ದಾರಿ ದೂರ ತೊಂದರೆ ನೆಸರು ನೀರೆ ಕಾವರೆ ತುಂಬಿದೆ ಸುಮಾಸರಿ ನಲ್ಲದೇ ನಲ್ಲಿ ಪ್ರೇಮವೇ ಸಿಹಿ ಸಕ್ಕರೆ ಬಾಳದಾರಿ ನಡೆಯಲು ಪ್ರೀತಿ ಬಂಡಿ ಆಸರೆ ಬಂಡಿ ಚಕ್ರ ಮುರಿದರೆ ದಾರಿ ದೂರ ತೊಂದರೆ ಮೀಸಲು ಇರೇ ತಾವರೆ ದುಂಬಿಗೆ ಸುಮಾಸರೆ ನಲ್ಲದೆ ನಲ್ಲೆ ನಮಸ್ಕಾರ ಬುದ್ಧಿ. ಓ ಏನ್ಲ ಮನೆ ಮಂದೆಲ್ಲ ಒಟ್ಟಿಗೆ ಹೊಂಟ್ಬಿಟ್ಟಿದ್ರೆ ಏನ್ ಸಮಾಚಾರ? ನನ್ ಸೊಸೆನ ಶ್ರೀಮಂತನ ಮುಗಿಸ್ಕೊಂಡು ತವ್ರ ಮನೆ ಕರ್ಕೊಂಡು ಹೋಗ್ತಾವ್ರೆ. ಈ ಕಾರ್ಯಕ್ಕೆ ನಿಮ್ಮನ್ನ ಕರೀಲಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ. ಯಾಕೆ ಅಂದ್ರೆ ನಿಮ್ ಮಗಳು ಗಂಡನ್ ಬಿಟ್ಟು ತವ್ರ ಮನೇಲಿ ಬಂದು ಕುಂತವಳೆ. ಅಂಥದ್ರಲ್ಲಿ ನಿಮ್ಮನ್ನ ಕರೆದು ಮನ್ಸಿಗೆ ನೋವು ಮಾಡಬಾರ್ದು ಅಂತ ನಾನೇ ಕರೀದೆ ಸುಮ್ಮನೆ. ನಾವಿನ್ ಬತ್ತಿ ಬುದ್ದೆ ಲಕ್ಷ್ಮು, ಆ ತಿರ್ಬೋಕಿ ನನ್ ಮಗನವು ನೀನ್ ಸೀಮಂತ ಕಾರ್ಯ ಮಾಡ್ಲಿಲ್ಲ ಅಂತ ನೀನ್ ಏನು ಮನ್ಸ್ಗೆ ಹಚ್ಕೋಬೇಡ ಕಣ ಮಗ. ನೋಡು, ನಿನ್ ಎರಡೂ ಕೈಗಳನ್ನು ಬಂಗಾರದ ಬಳೆಯಿಂದ ತುಂಬಿಸ್ಬಿಟ್ಟು ಹೊತ್ತ ಅವ್ರ ಜನಕ್ಕೆ ಉಣ್ಣಕ್ಕಿಟ್ಬಿಟ್ಟು ನಿನ್ ಸೀಮಂತ ಕಾರ್ಯನ ನೋಡ್ದವರೆಲ್ಲ ಹೊಟ್ಟೆ ಉರ್ಕೋಬೇಕು ಕಣ ಮಗ. ಹಂಗ್ ಮಾಡ್ತೀನಿ, ನೀನ್ ಸಂತೋಷವಾಗಿರು. ಒಂದ್ ಹೆಣ್ಣಿಗೆ ಸಂತೋಷ ಸಿಕ್ಕೋದು ಚಿನ್ನದ ಬಳೆಗಳಿಂದ ಅಲ್ಲಪ್ಪ, ನಿಮ್ಮದೇ ಬಾಳ್ನಿಂದ. ಅದೇ ನನಗ್ ಸಿಗ್ಲಿಲ್ಲ. ನಾಳೆ ಮಗು ಆದ್ಮೇಲೆ ನಾಮಕರಣಕ್ಕೆ ಮಗು ಕಿವಿಲಿ ಯಾರಪ್ಪ ಬಂದ್ ಹೆಸರು ಹೇಳ್ತಾರೆ? ನಾಳೆ ಮಗುದ್ ಮಾತು ಬಂದ್ಮೇಲೆ
ನಮ್ಮಪ್ಪ ಯಾರು ಅಂತ ಕೇಳಿದ್ರೆ ನನ್ ಯಾರನ್ನ ತೋರಿಸ್ಲಿ? ಅಲ್ವೇ, ಸೊಸೆ ಬದುಕಿರೋವಾಗ್ಲೇ ಅವನಿಗೆ ಇನ್ನೊಂದು ಮದ್ವೆ ಅಂತ ಮಾತಾಡ್ತಿದ್ಯಲ್ಲ, ಅವ್ರೇನಾದ್ರೂ ಪಂಚಾಯಿತಿ ಪೈಸಲು ಅಂತ ಹೋದ್ರೆ ಏನ್ ಮಾಡ್ತೀಯ? ಏನ್ ಮಾಡ್ತೀನ? ಗಂಡನ್ ಬಿಡ್ ತವ್ರ ಮನೆಗೆ ಓಡೋದವಳಿಗೆ ವಾಂತಿ ಯಾಕ್ ಬಂತು ಅಂತ ನಾನು ಒಂದು ಮಾತು ಕೇಳಿದ್ರೆ ಸಾಕು, ನೇಣು ಹಾಕೊಂಡು ಸಾಯ್ಬೇಕು. ಹ್ಮ್, ಆನಂದ ಬತ್ತವನೆ, ಅದ್ ಏನ್ ಹೇಳ್ತೀಯ ನೀನೇ ಹೇಳ್ಕೊ. ಆನಂದ, ಏನಪ್ಪ ನೀನು ಇನ್ನೂ ಊಟ ಮಾಡ್ಲಿಲ್ವಾ? ನಿನಗೆ ಎಂತ ಬಂದವಳು, ನೆಟ್ಟಿಗ್ ಮನೇಲಿ ಇದ್ದಿದ್ರೆ ನೀನ್ ಯಾಕೆ ನನ್ನ ಊಟ ಹಾಕು ಅಂತ ಕೇಳ್ತೀಯ? ಒಂದೊಪ್ಪತ್ತಿಗೆ ಬೀಗರಿಗೆ ಸರಿಯಾಗಿ ಊಟ ಹಾಕಕ್ಕೆ ಹೋಗ್ತಾ ಇಲ್ಲ ನಿಮ್ಗೆ, ಆದ್ರಿಂದ ಇಡೀ ವರ್ಷ ನಾನು ಉಪವಾಸ ಇರ್ಬೇಕಾಗಿದೆ. ಮಾತಾಡ್ದೆ ಬಂದು ಊಟ ಹಾಕು. ಏನ್ರಿ, ಹೊತ್ತಿಗೆ ಸರಿಯಾಗಿ ನಮ್ಮ ಮಗ ಊಟ ಮಾಡ್ಬೇಕಲ್ವಾ, ಅದಕ್ಕೆ ಅವನಿಗೆ ಇನ್ನೊಂದು ಮದುವೆ ಮಾಡಿಬಿಡೋಣ. ಅವ್ರಿಗೂ ಗಂಡನ್ ಬಿಟ್ಟವಳು ಅಂತ ಪಟ್ಟ ಕಟ್ಟೋದಕ್ಕ? ಹೋಗಿ ಸಮಾಧಾನ ಮಾತಾಡಿ, ಲಕ್ಷ್ಮಿನ ಮನೆ ಕರ್ಕೊಂಬನ್ನಿ. ತಲೆ ತಲಾಂತರದಿಂದ ಬಂದ ಗೌರವನ ಹಲೆ ಎಕ್ಕಡದಲ್ಲಿ ಒಡೆದು ಬಿಟ್ಟಿಲ್ಲ ಪಾಪಿ. ನಾವು ಗಂಡಿನ ತಂದೆ ತಾಯಿಗಳು, ತಲೆ ತಟ್ಟಿ ಅವನ ಹತ್ರ ಸಮಾಧಾನದ ಮಾತಾಡ್ಬೇಕಾ? ಇಲ್ಲಿ ಕೇಳೋ, ಹೆತ್ತು ಮಗಳು ಬಾಳ ಹಾಳಾದ್ರೆ ಚಿಂತೆ ಇಲ್ಲ, ನನ್ನ ಹೊಟ್ಟ ನಾನ್ ಬಿಡೋದಿಲ್ಲ ಅಂತ ಕೂತಿದ್ದಾನೆ ನಿಮ್ ಮಾವ, ಅವನ ಹತ್ರ ನಾವು ಹೋಗಿ ಗೋದರಿಬೇಕಾ? ನಾವು ಮಾನ ಮರ್ಯಾದೆ ಮುಖ್ಯ ಅಂತ ಬದುಕ್ತಿರೋರು ನೋಡೋ, ಅವಳಾದ್ರೆ ಇನ್ನೊಬ್ಳು ತಂತೆಯಲ್ಲಿ ಬೇರೆ ಹೆಣ್ಣೇ ಇಲ್ವಾ? ಮದುವೆ ಅನ್ನೋದು ವ್ಯಾಪಾರ ಅಲ್ಲ. ನೀನ್ ಹೇಳ್ತಾರ ಮತ್ ನಿಜ ಇಲ್ಲ? ಹೌದು ಬಾವ, ಆನಂದನ್ಗೆ ಆಗ್ಲೇ ಎರಡನೇ ಮದ್ವೆ ಗೊತ್ತ ಮಾಡವ್ರೆ. ಹೆಣ್ಣಿನ ಕಡೆಯವರು ಭಾರಿ ಜೋರದವ್ರೆ. ಇದೇ ತಿಂಗಳ 12ನೇ ತಾರೀಕು ಅವನಿಗ್ ಮದ್ವೆ ಬಾವ, ಮದ್ವೆ. ಅವನ್ ಮಗುಗೆ ನನ್ ಮಗಳು ತಾಯ ಆಗ್ತಾ ಇರೋವಾಗ ಆ ನನ್ ಮಗನಿಗೆ ಎರಡೇ ಮದ್ವೆನ? ಇದಕ್ ಮುಯ್ಯ ಮುಯ್ಯ ತೀರ್ಸ್ಕೊಳ್ಳೇಬೇಕು ಬಾವ. ಅವ್ರ ಹೆಂಗ ಆನಂದನಿಗೆ ಎರಡನೇ ಮದ್ವೆ ಮಾಡ್ತಾ ಅವ್ರು, ಹಂಗೆ ನಮ್ ಲಕ್ಷ್ಮಿಗೂ ಎರಡನೇ ಮದ್ವೆ ಮಾಡ್ಬೇಕು. ನಾನ್ ಬೇಕಾದ್ರೆ ಲಕ್ಷ್ಮಿಗೆ ಎರಡನೇ ಗಂಡ ಆಗಕ್ ಸಿದ್ಧವಾಗಿದ್ದೀನಿ. ಏನ್ ಬುದ್ಧಿ? ನನ್ ಮಗಳ ತಾಳಿ ಕಿತ್ತೋದ್ರು ಪರವಾಗಿಲ್ಲ, ಅವನು ಮಾತ್ರ ಬೇರೆ ಉಳ್ಕೊಳ್ಳಕ್ ತಾಳಿ ಕಟ್ಟಕ್ ಕೂಡ್ದು. ಅವನ್ ಕತೆನ ಮುಗಿಸ್ಬಿಡ್ರು. ಪೈರ್ಗೆ ಹಾಕೋ ವಿಷದ ಬಾಟ್ಲಿನೆಲ್ಲ ಬೇಕಾ ಬಿಟ್ಟು ನೆಡಮನ್ಲಿ ಎಸ್ತಿದಿರಲ್ಲ, ಬುದ್ಧಿ ಆಯ್ತಾ ನಿಮ್ಗೆ? ಬೆಳಗ್ಗೆ ವೀರಯ್ಯ ಬಂದು ಗದ್ದೆಗೆ ಹಾಕ್ಬೇಕು ಅಂತ ತಗೊಂಡ್ ಹೋಗ್ತಿದ್ದ, ಕೈ ಜಾರೆಲ್ಲ ಬಿದ್ದಿರ್ಬೇಕು. ಸರಿ ಸರಿ, ಊಟಕ್ ಬನ್ನಿ. ಮಗ ಲಕ್ಷ್ಮೋ, ಹೊಟ್ಟೆಗೇನಾರು ತಗೊಂಡೇನವ? ತಗೊಂಡೆಪ್ಪ. ನೋಡು ಕಂದ, ನಿನ್ ಸಂತೋಷನ ಹಾಳ್ ಮಾಡಕ್ಕೆ ಒಬ್ಳು ಸೌತಿ ಬತ್ತಳಲ್ಲ ಅಂತ ನೀನೇನು ಚಿಂತೆ ಮಾಡ್ಕೋಬೇಡ. ಹೊಟ್ಟೆ ತುಂಬಾ ತಿನ್ಕೊಂಡು ಉಣ್ಕೊಂಡು ಸಂತೋಷವಾಗಿರು. ಸಂತೋಷನ? ಹಾಗಂದ್ರೆ ಏನಪ್ಪ
ನಿನ್ನೆ ಪಕ್ಕದ ಮನೆ ಪಾರ್ವತಿ ಬಂದು, ಲೇನ್ ಲಕ್ಷ್ಮಿ ನೀನ್ ಯಾಕೆ ಅಳ್ತಿದೀಯ? ಆ ದೇವರು ನಿನ್ ಹಣೆ ಬರಹನ ತಪ್ಪು ತಪ್ಪಾಗಿ ಬರೆದು ಬಿಟ್ಟ ಅಂತ ಹೇಳಿದ್ಲು. ನಾನು ಯೋಚನೆ ಮಾಡಿದೆ, ಆ ದೇವ್ರು ಯಾಕೆ ನನ್ನ ಹಣೆ ಬರಹನ ತಪ್ಪು ತಪ್ಪಾಗಿ ಬರೆದು ಬಿಟ್ಟ ಅಂತ. ಆದ್ರೆ ಅವ್ರು ಹೇಳಿದ್ ಸರಿಪ್ಪ, ಯಾಕೆಂದ್ರೆ ಹೆತ್ತವ್ರ ನೀರ್ ತಾನೆ ದೇವ್ರು, ಅದಕ್ಕೆ ನನ್ನ ಹಣೆ ಬರಹನ ನೀವು ತಪ್ಪು ತಪ್ಪಾಗಿ ಬರ್ದ್ಬಿಟ್ರಿಪ್ಪ. ನಿಮ್ಗೆ ನಿಮ್ಮ ಸ್ವಾಭಿಮಾನನೇ ಮುಖ್ಯ, ನನ್ನ ಗಂಡನಿಗೆ ಅವ್ರ ಸಂತೋಷನೇ ಮುಖ್ಯ. ಇದಕ್ಕೆ ನಾನ್ ತಾನೇ ಏನ್ ಮಾಡಕ್ಕಾಗತ್ತಪ್ಪ? ನಿನ್ ತಾಯಿ ಪ್ರೀತಿನ ಕಂಡಿದ್ದೀನಿ, ನಿಮಗೆ ನಿಮ್ ಮಗನೇ ಮುಖ್ಯ ಆಯ್ತು, ಇವ್ರಿಗೆ ಇವ್ರ ಮಗನೇ ಮುಖ್ಯ ಆಯ್ತು. ಆದ್ರೆ ನನಗೊಂದು ಜೀವನ ಇದೆ, ಅದು ಮುಖ್ಯ ಅಂತ ನಿಮ್ಗೆ ಯಾರು ಗೊತ್ತಾಗಿಲ್ವಾ? ನನ್ನ ಸಂತೋಷ ಮುಖ್ಯ ಅಂತ ನಿಮ್ಗೆ ಅನಿಸಿಲ್ವಾ? ಅಳಿಯ ಸತ್ರು ಚಿಂತೆ ಇಲ್ಲ, ತನ್ನ ಮರ್ಯಾದೆ ಗೌರವ ಕಾಪಾಡ್ಕೋಬೇಕು ಅನ್ನೋ ಮಾವ ಒಂದ್ ಕಡೆ, ಮನೆ ಬೆಳಗ್ಗೆ ಬಂದು ಸೊಸೆ ಸತ್ರು ಚಿಂತೆ ಇಲ್ಲ, ತನ್ನ ಹಠ ಮಾತ್ರ ಬಿಟ್ಕೊಳ್ಳ ನನ್ನ ಹತ್ತ ಇನ್ನೊಂದ್ ಕಡೆ. ನಿಮ್ಮಂತವ್ರ ಹಠಕ್ಕೆ ನಮ್ಮಂತವ್ರ ಪರಿ ಆಗ್ತಾ ಇದೀವಿ. ಇದನ್ನ ನೀವು ಯಾರಾದ್ರೂ ಒಂದಿನಾದ್ರೂ ಯೋಚನೆ ಮಾಡಿದ್ರಾ? ನಿಮ್ ಮಕ್ಕಳ ಭವಿಷ್ಯಕ್ಕಿಂತ ನಿಮ್ ಸ್ವಾಭಿಮಾನನೇ ಹೆಚ್ಚಾಯ್ತಲ್ಲ ನಿಮ್ಗೆ. ಆದ್ರೆ ಒಂದು ವಿಷಯ ಮಾತ್ರ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ, ಒಂದ್ ವೇಳೆ ನನ್ನ ಲಕ್ಷ್ಮೀ ಪ್ರಾಣಕ್ಕೆ ಏನಾದ್ರು ಅಪಾಯ ಆದ್ರೆ ಅದಕ್ಕೆ ಕಾರಣ ನೀವೆಲ್ಲ, ಅದ್ರಲ್ಲಿ ಯಾರು ಬದುಕಿರಲ್ಲ. ನಿಮ್ಮನ್ನೆಲ್ಲ ಕೊಂದು ನಾನು ಜೈಲ್ ಕೊಟ್ಟಿರ್ತೀನಿ. ಏನದು ಗಲಾಟೆ? ನಮಸ್ಕಾರ ಸರ್. ಸರ್ ಯಾರೇ ನೀವು? ಏನ್ ಇಷ್ಟೊಂದು ರಕ್ತ ಹರಿತಾ ಇದೆ? ಸರ್ ಇಲ್ಲಿ ಅಡ್ಮಿಟ್ ಆಗಿರೋ ಪೇಷಂಟ್ ಲಕ್ಷ್ಮೀಕಂಠ ನಾನೇ. ಅವಳು ಹೇಗಿದ್ದಾಳೆ ಸರ್? ಅವ್ರು ಇರಲಿ,
ನಿಮ್ಗೇನಾಯ್ತು ಹೇಳಿ. ನನ್ನ ಕತೆ ಹಾಗಿರ್ಲಿ, ಮೊದ್ಲು ಅವಳು ಹೇಗಿದ್ದಾಳೆ ಹೇಳಿ ಸರ್. ನೋಡಿ ಮಿಸ್ಟರ್, ನಾನು ಈಗ ಹೇಳ್ತಿದ್ದೀನಿ ಅಂತ ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ. ಆಕೆ ತಗೊಂಡ್ರೆ ವಿಷ ಬಹಳ ಅಪಾಯಕಾರಿ. ತಾಯಿ ನೋಡ್ಸೋಕೋದ್ರೆ ಮಗುಗೆ ಅಪಾಯ, ಮಗು ನೋಡ್ಸೋಕೋದ್ರೆ ತಾಯಿಗೆ ಅಪಾಯ. ಬಹಳ ಕ್ರಿಟಿಕಲ್ ಪೊಸಿಷನ್. ಅದು ಡೋಂಟ್ ವರಿ, ವಿ ವಿಲ್ ಟ್ರೈ ಅವರ್ ಲೆವೆಲ್ ಬೆಸ್ಟ್. ಸರ್ ಯಾವ ತಂದೆನೂ ಹೇಳಿದ್ರೆ ಮತ್ತೆ ನಾನು ಹೇಳ್ತಾ ಇದ್ದೀನಿ, ನನ್ನ ಮಗು ಪ್ರಾಣ ಹೋದ್ರೂ ಚಿಂತೆ ಇಲ್ಲ. ನನ್ನ ಲಕ್ಷ್ಮಿ ಪ್ರಾಣ ಮಾತ್ರ ಉಳಿಸ್ಕೊಡಿ ಸರ್, ಪ್ಲೀಸ್. ನಿಮಗಿರೋ ನಿಜವಾದ ಪ್ರೀತಿಗಾದ್ರೂ ಆ ದೇವರು ನಿಮ್ಮ ಹೆಂಡತಿ ಮಗುನ ಕಾಪಾಡ್ತಾನೆ. ಬಿ ಬೋಲ್ಡ್. ಇಲ್ಲ ಸೈನ್ ಹಾಕಿ. ಡೋಂಟ್ ವರಿ, ಧೈರ್ಯವಾಗಿರಿ. ತಾಯಿ ಮಗು ಇಬ್ರು ಆರೋಗ್ಯವಾಗಿದ್ದಾರೆ. ಬೀಗ್ರೆ ಮೊಮ್ಮಗ ನೋಡ್ರಿ, ಎಲ್ಲ ನಂತರನೇ ಇದ್ದಾರೆ. ಅಲ್ಲಿ ನೋಡ್ರಿ, ಕಣ್ಣು ಮುಗು ಎಲ್ಲ ನಂತರನೇ ಇದೆ. ಸರಿಯಾಗಿ ನೋಡ್ರಿ, ಎಲ್ಲ ನಂತರ ಇದೆ. ಇಲ್ಲ ನಂತರ ಇದೆ ನೋಡ್ರಿ, ನಂತರ ಇದೆ. ಹೋಗ್ಲಿ, ಈಗ ತಾನೇ ರಾಜಿ ಆಗಿದ್ದೀವಿ, ನಮ್ಗೂ ನಿಮ್ಗೂ ಯಾಕೆ ಗಲಾಟೆ? ನಿಮ್ ಹಾಗೆ ಇದ್ದಾನೆ ಅಂತ ಇಟ್ಕೊಳ್ಳೋಣ. ಸದ್ಯ ಗಂಡು ಮಗು ಆಯ್ತು, ನಿಮ್ ತರ ಇದೆ ಅಂತ ಒಪ್ಕೋಬಹುದು. ಹೆಣ್ಣು ಮಗು ಆಗಿದ್ದೀನಿ.